ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಮ್ಮಕ್ಕನವ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಲೋಕಸಭಾ ಚುನಾವಣೆಗಳ ನಡೀತಾ ಇರುವಾಗ ಅದರದ್ದೇ ಚರ್ಚೆಯಾಗಬೇಕು ರಾಜಕಾರಣಿಗಳ ಸ್ಟುಡಿಯೋದಲ್ಲಿರಬೇಕು ಇವತ್ತು ನಮ್ಮ ಅತಿಥಿ ಬಿಜೆಪಿಯ ಹಿರಿಯ ಮುಖಂಡ ಸಿ ರವಿ ಅವರು ಸಿಟಿ ರವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಿಂದ ಅನೇಕರು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈ ರಾಜ್ಯ ಪ್ರವಾಸ ಮಾಡ್ತಿದ್ದೀರಿ ಅನೇಕ ಊರುಗಳಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ಹೆಂಗೆ ಅನ್ನಿಸ್ತಾ ಇದೆ ವಾತಾವರಣ ಮೋದಿ ಅಲೆ ಅದು ಬಿಟ್ಟರೆ ಇನ್ನೇನಿದೆ ಮೋದಿ ಅಲೆ ಹೇಳಿದ್ರೆ ಮೋದಿ ಬರೀ ಒಂದು ಮುಖ ನೋಡುವಟಾಕೋದಲ್ಲ ಮೋದಿಯವ್ರ ಯೋಜನೆಗಳು ಜನರಿಗೆ ತಲುಪಿದ್ದಾವೆ ಮೋದಿಯವರ ಪ್ರಾಮಾಣಿಕತೆ ಬಗ್ಗೆ ಜನರಿಗೆ ವಿಶ್ವಾಸ ಇದೆ ಅವರ ನೇತೃತ್ವದ ಬಗ್ಗೆ ಭರವಸೆ ಇದೆ ಅಲೆ ಸುಮ್ಮನೆ ಬರುತ್ತಾ ಈ ಅಲೆಯನ್ನು ಸವಾರಿ ಮಾಡಿಕೊಂಡು ಎಷ್ಟು ಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ ಗೆಲ್ತೀರಿ ಇಪ್ಪತ್ತೆಂಟು ಲೆಟಸ್ ಬಿ ಪ್ರಾಕ್ಟಿ ಇಪ್ಪತ್ತೊಂಬತ್ತು ಇಲ್ಲ ಹಾಗಾಗಿ ಇಪ್ಪತ್ತೆಂಟು ಬಿ ಪ್ರಾಕ್ಟಿಕಲ್ ಪ್ರಾಕ್ಟಿಕ ಪ್ರಾಕ್ಟಿಕಲ್ ಆಗಿರೋಣ ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್ ಆಗಿ ಈಗ ಅನುಮಾನ ಇದೆಯಾ ನಿಮಗೆ ನಮಗೆ ಡೆಫಿನೆಟ್ಲಿ ಇದೆ ನೋಡಿ ನೋಡಿ ಈ ನ್ಯಾಷನಲ್ ಚಾನಲ್ನ ಸರ್ವೆಗಳನ್ನು ನೋಡ್ತಾ ಇದ್ವಿ ನಾವು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೆಲವು ಚಾನಲ್ ಅಂತೂ ಇಪ್ಪತ್ತೈದು ಸ್ಥಾನಗಳನ್ನು ಬಿಜೆಪಿ ಜೆ ಡಿ ಎಸ್ನ ಮೈತ್ರಿಗೆ ಕೊಟ್ಟಿದ್ದು ಆದರೆ ಟಿಕೆಟ್ ಅನೌನ್ಸ್ ಆದ ನಂತರ ನಿಮ್ಮ ಪಕ್ಷದೊಳಗೆ ಏಕಾಏಕಿ ಹುಟ್ಟಿಕೊಂಡ ಗೊಂದಲ ಇತ್ತಲ್ಲ ಆ ಗೊಂದಲ ನೋಡಿದರೆ ಆ ಸರ್ವೆಗಳ ಸತ್ಯ ಆಗೋದು ಸುಳ್ಳು ಅನ್ನಿಸ್ತಾ ಇದೆ ಟೂ ತೌಸಂಡ್ ನೈನ್ಟೀನ್ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಯಾವ ಪ್ರಡಿಕ್ಷನು ಕೂಡ ಟ್ವೆಂಟಿ ಫೈವ್ ಪ್ಲಸ್ ಒನ್ ಸೀಟ್ ಗೆಲ್ಲುತ್ತೆ ಬಿ ಜೆ ಪಿ ಅಂತ ಕರ್ನಾಟಕದಲ್ಲಿ ಅಂತ ಹೇಳಿರಲಿಲ್ಲ ಹ್ಞೂ ಯಾರೋ ಒಬ್ಬ ಒಬ್ಬರಿಬ್ಬರು ಮಾತ್ರ ತ್ರೀ ಹಂಡ್ರೆಡ್ ಪ್ಲಸ್ ಅನ್ನೋದನ್ನು ಅಶೂರ್ ಮಾಡಿದ್ರು ಟೂ ತೌಸಂಡ್ ನೈನ್ಟೀನಲ್ಲಿ ಹೌದು ಇಲ್ಲಿರುವಂಥ ನಮ್ಮ ವಿರೋಧಿ ರಾಜಕಾರಣ ಮಾಡ್ತಿದ್ದವರೆಲ್ಲರೂ ಒಂದೇ ಒಂದು ಸೀಟ್ ಬರೆದಂಗೆ ನೋಡ್ಕೊಳ್ತೀವಿ ಅನ್ನುವಂಥ ಭಾಳ ಸವಾಲಿನ ಮಾತು ಆಡಿದ್ರು ವಾಟ್ ಹ್ಯಾಪಂಡ್ ನೀವು ನಿಮ್ಮ ಪರವಾಗಿ ಬಂದ ಸರ್ವೆಗಳನ್ನು ಮಾತ್ರ ಹೇಳ್ತೀರಿ ಈಗಲ್ಟ್ ಹೇಳ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಸೋಲ್ಬಹುದು ಅಂತ ಯಾರು ಹೊಂದಿರಲಿಲ್ಲ ಎರಡು ಸಾವಿರದ ಜೆ ಬಿಜೆಪಿ ಅರವತ್ತಾರು ಸ್ಥಾನಕ್ಕೆ ಬರುತ್ತೆ ಅಂತ ಯಾರು ಭವಿಷ್ಯ ನೋಡಿದ್ರ ಕರ್ನಾಟಕದಲ್ಲಿ ವಾಜಪೇಯಿಯನ್ನು ನಾವು ಸೋಲಿಸಲಿಲ್ಲ ಕರ್ನಾಟಕದಲ್ಲಿ ಅವತ್ತೂ ನಾವು ಬಹುಶಃ ಹದಿನೆಂಟು ಸೀಟ್ ಕೊಟ್ಟಿದ್ವಿ ಟೂ ತೌಸಂಡ್ ಫೋರಲ್ಲು ಅವತ್ತು ಹದಿನೆಂಟು ಸೀಟ್ ಕೊಟ್ಟಿದ್ವಿ ನಾವು ಸೋಲಿಸಲಿಲ್ಲ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಮೈತ್ರಿ ಪಕ್ಷಗಳು ಹಲವಾರು ಕಾರಣಗಳಿಂದ ಅವತ್ತು ಅಧಿಕಾರ ಕಳ್ಕೊಂಡು ಹಿಡಿಯೋದು ಚರ್ಚೆಗೆ ಹೋಗಿ ಇವತ್ತು ಚರ್ಚೆ ವಿಷಯ ಅಲ್ಲ ಈಗ ನಿಮಗೆ ಒಂದು ಹೆಣ್ಣು ಕೇಳೋಕ್ಕೆ ಹೋಗ್ತೀರಿ ಮೊದಲು ಗಂಡು ಯಾರು ಅಂತ ತೀರ್ಮಾನ ಮಾಡ್ಕೊಂಡು ಹೆಣ್ಣು ಕೇಳಕ್ಕೆ ಹೋಗ್ತೀರಿ ಓಟ್ ಕೇಳಕ್ಕೆ ಹೋಗ್ತೀರಿ ಮೊದಲು ನಿಮ್ಮ ಲೀಡ್ರ್ ಯಾರು ಅಂತ ತೀರ್ಮಾನ ಮಾಡ್ಕೋಬೇಕಲ್ಲ ನಮ್ಮ ಲೀಡ್ರು ನರೇಂದ್ರ ಮೋದಿ ಮೂರನೇ ಬಾರಿಗೆ ಅವರು ಪಿ ಎಮ್ ಆಗೋದು ಓಟ್ ಕೊಡಿ ನಾವು ಕ್ಲಿಯರ್ ಇದ್ದೀವಿ ಇಂಡಿಯಾ ಅಲೈನ್ಸಲ್ಲಿ ಹೂ ಇಸ್ ದೇರ್ ಲೀಡರ್ ಯಾರವರ ನಾಯಕರು ಯಾರು ಪಿ ಎಮ್ ಕ್ಯಾಂಡಿಡೇಟ್ ಗಂಡು ತೀರ್ಮಾನ ಮಾಡ್ಕೊಳ್ಳ್ರಿ ಆಮೇಲೆ ಹೆಣ್ಣು ಹುಡ್ಕಕ್ಕೆ ಹೋಗ್ರಂತೆ ನೀವು ಗಂಡನ್ನೇ ತೀರ್ಮಾನ ಮಾಡಿದೆ ಮದುವೆ ಆಗೋನು ಯಾರು ಅಂತ ಡಿಸೈಡೇ ಮಾಡಿದೆ ಹೆಣ್ಕೊಡಿ ಹೆಣ್ಕೊಡಿ ಅಂತ ಹೇಳಿದ್ರೆ ಕೇಳ್ತಾರಲ್ಲ ನಿನಗೋ ನಿನ್ನ ಮಗನಿಗೋ ಯಾರಿಗೆ ನಿನ್ನ ಸೋದರಳೀನಿಗೋ ಭಾವನಿಗೋ ಮೊದಲನೇ ಸಂಬಂಧನೋ ಎರಡನೇ ಸಂಬಂಧನೋ ಅಂತ ಕೇಳ್ತಾರಲ್ಲ ಈಗ ಆಯ್ತು ಬಿಡಿ ಉಳಿದಿದ್ದೆಲ್ಲ ಬಿಡಿ ನಿಮ್ಮದೇನು ಹೇಳಿ ನಿಮ್ಮದೇನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗ್ತೀರಿ ಅಂತ ಸುದ್ದಿಗಳು ಜೋರು ಹರಿದಾಡಿದ್ವು ಆಗಲಿಲ್ಲ ಈ ಸಲ ಲೋಕಸಭಾ ಚುನಾವಣೆ ಉಡುಪಿ ಚಿಕ್ಕಮಗಳೂರಿಗೆ ನೀವೇ ಕ್ಯಾಂಡಿಡೇಟ್ ಅಂದರು ಇಲ್ಲ ಇಲ್ಲ ಬೆಂಗಳೂರು ಉತ್ತರಕ್ಕೆ ಬರ್ತಾರವರು ಅಂದರು ನೀದಿ ಏನು ಮುಂದಿನ ಕಥೆ ಕೆಲವು ಸಂಗತಿಗಳನ್ನು ಕಾಲ ನಿರ್ಣಯ ಮಾಡುತ್ತೆ ಓಕೆ ಕಾರ್ಯಕರ್ತನಾಗಿ ಕೆಲಸ ಮಾಡೋದಷ್ಟೇ ನನಗಿರುವಂಥ ಕರ್ತವ್ಯ ಉಳಿದದ್ದು ನಿರ್ಣಯ ಭಗವದ್ಗೀತೆ ಒಂದು ಶ್ಲೋಕ ನಿಮಗೆ ಬಹುಶಃ ಗೊತ್ತಿರುತ್ತೆ ಆಯಿತು ಬಾಕ್ಕರ ಭಾಗರಾಯಗ ಭಾಗ್ಯಮನೆ ಆಯ್ತು ಆಕರ್ ಭೀ ಭಾಗ್ಯ ಆಯಗ ಅಂದರೆ ಭಾಗ್ಯದಲ್ಲಿ ಬರೆದಿದ್ದರೆ ಅದು ಓಡೋಡಿ ಬರುತ್ತೆ ಭಾಗ್ಯದಲ್ಲಿ ಇಲ್ಲ ಅಂದರೆ ಬಂದಿದ್ದು ಓಡೋಗುತ್ತೆ ನಮ್ಮ ಕೆಲಸ ಏನು ನಮ್ಮ ಕರ್ತವ್ಯ ಮಾಡೋದಷ್ಟೇ ಕರ್ಮಣೀಯವಾದಾರಷ್ಟೇ ಮಾಪಲೇಶು ಕಥಾಚನ ಬಿ ಜೆ ಪಿ ಮಹಾಮಂತ್ರಿ ಆದಮೇಲೆ ಸಿಟಿ ರವಿ ಅವರು ಹಿಂದಿ ಸುಧಾರಿಸಿದೆ ನನ್ನನ್ನು ನಾನು ಸುಧಾರಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀನಿ ಬರೀ ಅಲ್ಲ ನನ್ನನ್ನು ನಾನು ಸುಧಾರಿಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದೀನಿ ಓಕೆ ಎಲ್ಲರೂ ಒಪ್ಕೊಳ್ಳುವಂತೆ ನನ್ನ ವಿಚಾರಕ್ಕೆ ಬದ್ಧನಾಗಿ ನನ್ನನ್ನು ನಾನು ಸುಧಾರಿಸ್ಕೊಳ್ಳೋದು ಒಂದು ಪ್ರಕ್ರಿಯೆ ಆ ಪ್ರಕ್ರಿಯೆನಲ್ಲಿ ಯಾವತ್ತೂ ನಾನು ಹಿಂದೆ ಬಿದ್ದಿಲ್ಲ ಸಿಟಿ ಅವರು ಕ್ಯಾಮ್ರಾದ ಮುಂದೆ ರಾಜಕಾರಣಿಗಳು ತುಂಬ ಪ್ರಾಮಾಣಿಕರಾಗಿರ್ತಾರೆ ಅನ್ನೋ ನಿರೀಕ್ಷೆ ನನಗೇನಿಲ್ಲ ಆದರೂ ಒಬ್ಬರೇ ಕೂತ್ಕೊಂಡಾಗಾದರೂ ನಿಮಗೆ ಯೋಚನೆ ಬರಬಹುದಲ್ವ ತುಂಬ ನಿಷ್ಠೆಯಿಂದ ನಾನು ಏನನ್ನು ಪಡ್ಕಂಡೆ ಜಗದೀಶ್ ಶೆಟ್ಟರು ಹೋದರು ವಾಪಸ್ ಬಂದರು ಈಗ ಕ್ಯಾಂಡಿಡೇಟ್ ಆಗಿದ್ದಾರೆ ಪಕ್ಷದ ಆದೇಶವನ್ನು ಪಾಲಿಸಿದ ಈಶ್ವರಪ್ಪನವರು ಆಗಿ ಕೆಟ್ಟವರಾಗಿ ಕೂತ್ಕೊಂಡಿದ್ದಾರೆ ನಾನೇನು ಸದಸ್ಯಂಗಾಯ್ತು ಅನ್ನೋ ಯೋಚನೆ ಒಬ್ಬರೇ ಕೂತ್ಕೊಂಡಾಗಾರು ಬರಬಹುದಲ್ವ ನಿಮಗೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷದ ನಂತರ ಒಂದು ಮಾಡೆಲ್ ಅಂತ ಬರುತ್ತಲ್ಲ ಸೆಟ್ ಮಾಡಬೇಕಲ್ಲ ಹ್ಞೂ ಆ ಮಾಡೆಲ್ ಸೆಟ್ ಮಾಡ್ತೀನಿ ಇನ್ನು ಹತ್ತಿಪ್ಪತ್ತು ವರ್ಷದ ನಂತರ ಕ್ರೆಡಿಬಿಲಿಟಿ ಅನ್ನೋ ಪ್ರಶ್ನೆ ಬಂದಾಗ ಯಾರ್ಯಾರು ಹೇಗೆ ನಡ್ಕೊಂಡ್ರು ವೈಯಕ್ತಿಕ ಪರೀಕ್ಷೆಗಳು ಬಂದಾಗ ಯಾರ್ಯಾರು ಹೇಗೆ ನಡ್ಕೊಂಡ್ರು ಅನ್ನೋದನ್ನು ಕಾರ್ಯಕರ್ತರಿಗೆ ಒಂದು ಮಾ ಮಾದರಿ ಸೆಟ್ ಮಾಡಬೇಕಲ್ಲ ಆ ಮಾದರಿ ನಾನು ಯಾಕೆ ಆಗಬಾರ್ದು ಕಟ್ಟರ್ ಹಿಂದುತ್ವವಾದಿಗಳಿಗೆ ಬಿ ಜೆ ಪಿಯಲ್ಲಿ ಕಾಲ ಇಲ್ಲ ಅನ್ನೋ ಚರ್ಚೆ ಶುರುವಾಗಿದೆ ನಮ್ಮ ಸರ್ಕಾರವೇ ಹಿಂದುತ್ವ ಹಿಂದುತ್ವಾದಿ ಸರ್ಕಾರ ಅಲ್ಲ ನಿಮಗೆ ಟಿಕೆಟ್ ಇಲ್ಲ ಅನಂತಕುಮಾರ್ ಹೆಗಡೆ ಅವ್ರಿಗಿಲ್ಲ ನಳಿನ್ ಕುಮಾರ್ ಕಟೀಲ್ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಿದ್ರು ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ ಏನು ಮೆಸೇಜ್ ಇದು ಅಲ್ಲಿ ನಮ್ಮ ಪಾರ್ಟಿ ಮತ್ತು ನಮ್ಮ ಸರ್ಕಾರವೇ ಪ್ರೋ ನ್ಯಾಷನಲ್ ಪ್ರೋ ಹಿಂದುತ್ವ ನಮ್ಮ ಸರ್ಕಾರ ನಾವಿಲ್ಲದೆ ಇದ್ದರೆ ಯಾರು ಅಯೋಧ್ಯೆ ರಾಮ ಮಂದಿರ ಕಟ್ಟೋ ನಿರ್ಣಯವನ್ನು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದ ಪಾರ್ಟಿ ಮಾಡ್ತಿತ್ತಾ ನಾವು ಆರಾಧ್ಯ ದೈವಾನ್ ಪರಿಗಣಿಸಿದ ನಾವೇ ರಾಮ ಮಂದಿರ ಕಟ್ಟಲಿಕ್ಕಿದ್ದಂಥ ಎಲ್ಲ ಅಡೆತಡೆಯನ್ನು ನಿವಾರಿಸಿದ್ದೆವು ಸಿಟಿ ನಾವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀನಿ ಸಿದ್ಧಾಂತದ ವಿಷಯಕ್ಕೆ ಹೋಗೋಣ ಆಮೇಲೆ ವ್ಯಕ್ತಿಗಳ ಬಗ್ಗೆ ಹೇಳಿ ನಿಮಗೆ ನೋಡಿ ಕೆಲವು ಸರಿ ಹಾಗಾಗತ್ತೆ ಹ್ಞೂ ಕೆಲವು ಸರಿ ಎಲ್ಲ ಕಾಲಕ್ಕೂ ಹಾಗಿರಕ್ಕೆ ಸಾಧ್ಯ ಇಲ್ಲ ಮೊದಲನೇ ಸಲ ಸಿಟಿ ರೈವರು ಉತ್ತರ ಕೊಡೋದಕ್ಕೆ ತಡವರ್ಸ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೀನಿ ತಡವರ್ಸ್ತಾ ಇದ್ದೀರಿ ಇಲ್ಲೇ ಇಲ್ಲ ಆ ಥರ ಏನಿಲ್ಲ ಓಕೆ ಕೆಲವೊಮ್ಮೆ ಹಂಗೆ ಅನಿಸುತ್ತೆ ಆದರೆ ಇಡೀ ದೇಶದಲ್ಲಿ ನೋಡಿದಾಗ ಹಂಗಿಲ್ಲ ಓಕೆ ಇಡೀ ದೇಶದಲ್ಲಿ ನೋಡಿದಾಗ ನಾನು ಮಾಧವಿ ಲತಾ ಇಂಟ್ರೀ ನೋಡ್ತಾ ಇದ್ದೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಹೈದರಾಬಾದ್ನಲ್ಲಿ ಭಾಗ್ಯನಗರದಲ್ಲಿ ಕಂಗನಾ ರಣಪತ್ ಹಿಮಾಚಲ್ ಪ್ರದೇಶದಲ್ಲಿ ಮೋದಿ ಯೋಗಿಗಿಂತ ಹಿಂದುತ್ವವಾದಿಗಳು ಇನ್ಯಾರು ಬೇಕು ನಿಮಗೆ ಸರ್ ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ದೇಶದ ಅಸ್ಮಿತೆ ಅಂತ ನಾವು ಕರಿಬೋದಾದಂಥ ಸಂವಿಧಾನವನ್ನು ಹಿಂಗೆ ಬದಿಗೆತ್ತಿಟ್ಬಿಟ್ಟು ಚಕ್ರಾಧಿಪತ್ಯವನ್ನು ತರ್ತಾರ ಯಾಕೆಂದ್ರೆ ಅದಕ್ಕೆ ಪೂರಕವಾಗಿ ನಮ್ಮ ನಿಮ್ಮ ಮಾಜಿ ಎಂ ಪಿ ಆದಂತ ಅನಂತಕುಮಾರ್ ಹೆಗಡೆ ಅವರು ಹೇಳ್ತಾರೆ ನಾವು ಸಂವಿಧಾನವನ್ನು ಬದಲಾಯಿಸಿ ಬಂದಿದ್ದೀವಿ ಅಂತ ಇದೆಲ್ಲದಕ್ಕೂ ಪೂರಕವಾಗಿ ಮತ್ತದೆ ಸೋಪಾರ್ ಅಂತ ಚರ್ಚೆ ನಡೀತಿದೆ ಈ ಮುನ್ನೂರ ಎಪ್ಪತ್ತನ್ನು ದಾಟಿದ್ರೆ ಅದನ್ನು ಮಾಡಬಹುದು ಆ ಮಾಡುವಂತ ಸಾಧ್ಯತೆಗಳಿವೆ ಅನ್ನೋ ಚರ್ಚೆ ಕೂಡ ನಡೀತಿದೆ ಆ ರೀತಿ ಏನಾದರೂ ಪ್ರಜಾಪ್ರಭುತ್ವ ತೆಗೆದಿಟ್ಟು ನಿಮ್ಮದೇ ಶೈಲಿಯಲ್ಲಿ ಹೇಳೋದಾದರೆ ಹಿಂದೂ ರಾಷ್ಟ್ರ ಈ ಪ್ರಜಾಪ್ರಭುತ್ವವನ್ನು ತೆಗೆದಿಟ್ಟು ಹಿಂದೂ ರಾಷ್ಟ್ರ ಮಾಡುವಂತ ಆಲೋಚನೆ ಏನಾದರೂ ಇದೆಯಾ ನೀವು ಕಾಂಗ್ರೆಸ್ ಎಮರ್ಜೆನ್ಸಿ ಹೇರಿದ ಪಾರ್ಟಿ ಯಾವುದು ಹೌದು ಸರ್ ಅದ್ರ ಬಗ್ಗೆ ಗಿಲ್ಟಿ ಇದೆ ಗಿಂಟಿ ಇದೆಯಲ್ಲ ಇದೆ ನಾನು ಕಾರ್ಯಕರ್ತನಾಗ ನನಗಿದೆ ನಿಮ್ಗೆ ಗಿಲ್ಟಿ ಇದೆಯಲ್ಲ ಒಬ್ಬ ದೇವಕಾಂತ್ ಬರುವ ಅಂತ ಒಬ್ಬ ವ್ಯಕ್ತಿ ಇದ್ದ ಏನು ಹೇಳಿದ್ದ ಗೊತ್ತಾ ಗೊತ್ತಿಲ್ಲ ಸರ್ ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತ ಹೇಳಿದ್ದ ಓಕೆ ಅಂದ್ರೆ ದೇಶವನ್ನ ಒಬ್ಬ ವ್ಯಕ್ತಿಗೆ ಹೋಲಿಸಿದ್ದ ಅಂದರೆ ಆಲ್ಸಿದ್ದೆ ಹೋಲಿಸಿದ್ದ ಇನ್ನೊಬ್ಬನ ಹೆಸರು ಮರ್ತೆ ನಾನು ಸಾಲಿಸಿಟರ್ ಜನರಲ್ ಸಂವಿಧಾನ ವಿಧಾನ ಏನೂ ಇಲ್ಲ ಇದು ಎಮರ್ಜೆನ್ಸಿ ಇದೆ ನಾವೇನು ಮಾಡ್ತೀವಿ ಅದೇ ಕಾನೂನು ಅಂತ ಹೇಳಿದ್ದ ಆ ಸಾಲಿಸಿಟರ್ ಜನರಲ್ ಹೆಸರನ್ನ ನಾನು ಮರ್ತಿದ್ದೀನಿ ಕೋರ್ಟ್ ಮುಂದೆ ಹೇಳಿದ್ದು ಪಬ್ಲಿಕ್ ಸಂತೆ ಭಾಷಣದಲ್ಲ ಹೇಳಿದ್ದು ಇಟ್ ವಾಸ್ ಕಾಂಗ್ರೆಸ್ ಇನ್ನು ಸಂವಿಧಾನನ ಬದಲಾಯಿಸೋಕ್ಕಾಗಲ್ಲ ಸಂವಿಧಾನವನ್ನು ಬಲಗೊಳಿಸ್ತೀವಿ ಸಂವಿಧಾನದ ಆಶಯ ಲೂಟಿ ಹೊಡೆಯೋದಲ್ಲ ಸಂವಿಧಾನದ ಆಶಯ ದೇಶವನ್ನು ತುಂಡು ಮಾಡೋದಲ್ಲ ನಿಮ್ಮೊಬ್ಬ ಎಂ ಪಿ ತನ್ನ ಜವಾಬ್ದಾರಿನ ಮರೆತು ಸೌತ್ ಇಂಡಿಯಾ ನಾರ್ತ್ ಇಂಡಿಯಾನ ಡಿವೈಡ್ ಮಾಡುವಂಥ ಮಾತಾಡಿದ್ರಲ್ಲ ಅದು ಸಂವಿಧಾನ ವಿರೋಧಿ ಕೃತ್ಯ ಸಂವಿಧಾನ ಇರೋದು ದೇಶವನ್ನು ಒಟ್ಟುಗೂಡಿಸೋದಕ್ಕೆ ದೇಶನ ಹೊಡೆಯೋದಕ್ಕಲ್ಲ ನೀವು ನಿಜವಾಗಿಯೂ ಸಂವಿಧಾನದ ಬಗ್ಗೆ ಪ್ರೀತಿ ಇದ್ದರೆ ಒಂದು ಆ ಎಂಪಿನೂ ಹೊರಗೆ ಹಾಕಬೇಕಿತ್ತು ಇಲ್ಲ ನೀವು ಆ ಪಾರ್ಟಿ ಬಿಟ್ಟು ಹೊರಗೆ ಬರಬೇಕಿತ್ತು ಎರಡೂ ಮಾಡಿಲ್ಲ ನೀವು ಆ ಎಂಪಿನೂ ಹೊರಗೆ ಹಾಕಿಲ್ಲ ನೀವು ಆ ಪಾರ್ಟಿ ಬಿಟ್ಟು ಹೊರಗೆ ಬಂದಿಲ್ಲ ಇಲ್ಲ ಸರ್ ಪ್ರಕಾರ ಅವ್ರು ಹೇಳಿ ತಪ್ಪೇ ಇಲ್ಲ ಇಲ್ಲ ಪರಿಸ್ಥಿತಿ ಅದು ಅಂದ್ರೆ ಅದು ಸಂವಿಧಾನದ ವಿರೋಧಿ ವಿರುದ್ಧದ ಕೆಲಸ ಇಲ್ಲ ತುಕಡೆ ಗ್ಯಾಂಗ್ಗಳೆಲ್ಲ ಕಾಂಗ್ರೆಸ್ ಯಾಕೆ ಸಪೋರ್ಟ್ ಮಾಡ್ತಾರೆ ಭಾರತೀಯರೇ ತುಕಡೆ ಹೊಂಗೆ ಅಂತ ಹೇಳಿದಂಥ ಎಲ್ಲಾ ಮಹಾನ್ ಭಾವರು ಯಾಕೆ ಯಾಕೆ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ ಆತಂಕ ಬೇಡ ನಾನ್ನೂರು ಸೀಟ್ ಬರುತ್ತೆ ಭಾರತ ಆಗೋಕೆ ಬಡವರಿಗೆ ಬಲ ಕೊಡೋದಕ್ಕೆ ಸಂವಿಧಾನದ ಒಂದೊಂದು ಆಶಯವನ್ನು ಈಡೇರಿಸೋದಕ್ಕೆ ನಮ್ಮ ಸರ್ಕಾರ ಒಂದು ರೋಡ್ ಮ್ಯಾಪ್ ತಯಾರು ಮಾಡುತ್ತೆ ಆ ರೋಡ್ ಮ್ಯಾಪು ಅಸ್ಪೃಶ್ಯತೆ ಇಲ್ಲದೆ ಇರತಕ್ಕಂಥ ಭಾರತವನ್ನು ಬಡತನ ಇಲ್ಲದೇ ಇರತಕ್ಕಂಥ ಭಾರತವನ್ನು ಜಗತ್ತಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಭಾರತವನ್ನು ಸಾವಿರಾರು ವರ್ಷಗಳ ಕಾಲ ಜಗತ್ತಿನಲ್ಲಿ ಶಕ್ತಿಶಾಲಿಯಾಗಿ ನಿಲ್ತಕ್ಕಂಥ ಭಾರತವನ್ನು ನಿರ್ಮಾಣ ಮಾಡುತ್ತೆ ಈ ಹತ್ತು ವರ್ಷದ್ದು ಕೇವಲ ಟ್ರೈಲರ್ ಪಿಚ್ಚರ್ ಅಭಿಬಾಕಿಯೇ ಇದು ಕೇವಲ ಟ್ರೈಲರ್ ಈ ಹತ್ತು ವರ್ಷದಲ್ಲಿ ಪ್ರೊಜೈಲ್ ಫೈಯಿಂದ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ಭಾರತ ಬದಲಾಗಿದೆ ನಗಬೇಡಿ ಈ ಪ್ರೊಜೆಲ್ ಫೈಯಿಂದ ಫೈ ಎಕಾನಮಿಯಿಂದ ಫಿ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ಬದಲಾಗೋದು ನಗೋ ವಿಷಯಏನೋ ಹೆಮ್ಮೆ ಪಡೋ ವಿಷಯ ಗರ್ವ ಪಡೋ ವಿಷಯ ಭಾರತೀಯ ಪ್ರತಿಯೊಬ್ಬ ಭಾರತೀಯನೋ ಅವನ ಗರ್ವ ಪಡುವಂತೆ ಒಂದು ರೋಡ್ ಮ್ಯಾಪ್ ಹಾಕ್ಕೊಡ್ತೀವಲ್ಲ ಅದು ಮುಂದಿನ ಸಾವಿರ ವರ್ಷದ್ದು ನಾವು ನೀವು ಆಯಸ್ಸಿದೆ ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ಭವಿಷ್ಯ ಇದೆ ಅದು ನಮ್ಮ ಆಶಯ ಅದಕ್ಕೆ ಸ್ಟೇಬಲ್ ಗೌರ್ಮೆಂಟ್ ಬೇಕು ಕಿಚಡಿ ಸರ್ಕಾರ ಬೇಡ ಕಿಚಡಿ ಸರ್ಕಾರ ಬೇಡ ಸ್ಥಿರತೆ ಇರುವಂಥ ಮತ್ತು ಸ್ಪಷ್ಟತೆ ಇರುವಂಥ ಲೀಡರ್ಶಿಪ್ ಬೇಕು ಅದಕ್ಕಾಗಿ ಬಿ ಜೆ ಪಿಗೆ ಓಟ್ ಹಾಕಿ ಓಟ್ ಕೊಡಿ ಅಂತ ಕೇಳೋದು ಅಧಿಕಾರಕ್ಕೆ ಬಂದು ಮೊದಲ ನೂರು ದಿನದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳಾಗ್ತವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಮಾತಾಡ್ತಾರೆ ಸರ್ ಏನದು ದೊಡ್ಡ ದೊಡ್ಡ ನಿರ್ಧಾರ ಅಂತ ಏನಿರಬಹುದು ದೊಡ್ಡ ದೊಡ್ಡ ನಿರ್ಧಾರ ಅಂತ ಮೋದಿ ಸ್ಪಷ್ಟವಾದಿ ಕನ್ಫ್ಯೂಸನ್ ಅನ್ನೋದು ಅವ್ರಿಗೆ ಹತ್ರ ಇಲ್ಲವೇ ಇಲ್ಲ ಸ್ಪಷ್ಟತೆ ಇದೆ ಪ್ರತಿಯೊಂದು ವಿಷಯದಲ್ಲೂ ಮೊದಲನೇ ದಿನ ಅವರು ಪ್ರಧಾನಮಂತ್ರಿ ನಿಯೋಜಿತ ಅಭ್ಯರ್ಥಿಯಾಗಿ ಒಳಗೆ ಹೋಗಬೇಕಾದ್ರೆ ಮೆಟ್ಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಇದು ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆದರು ಅಲ್ಲಿಂದ ಮುಂದೋಗಿ ನಾನು ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ ಹೇಳಿದರು ಅಲ್ಲಿಂದ ಮುಂದೆ ಯೋಜನೆ ರೂಪಿಸ್ಬೇಕಾದ್ರೆ ಸಬ್ ಕಾ ಸಾ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಂದರು ತನ್ನ ಯಾವುದೇ ಯೋಜನೆಯಲ್ಲಿ ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ ನೀನು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ ಅಂತ ಕೇಳಲಿಲ್ಲ ಸ್ಪಷ್ಟತೆ ಇದೆ ಇನ್ನು ಎಲೆಕ್ಟ್ರೋರಲ್ ಬಾಂಡ್ ಬಗ್ಗೆ ಅವ್ರು ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ಸಿಗೆ ದುಡ್ಡು ಬಂತಲ್ಲ ನಿರಾಕರಿಸಿದ್ರ ಕಾಂಗ್ರೆಸ್ನವರು ಎಲೆಕ್ಟ್ರೋರಲ್ ಬಾಂಡು ಅಕೌಂಟಬಿಲಿಟಿನ ಕ್ರಿಯೇಟ್ ಮಾಡ್ತು ಯಾರು ಕೊಟ್ಟರು ಎಷ್ಟು ಕೊಟ್ಟರು ಅನ್ನೋದನ್ನು ಸೀಕ್ರೆಸಿ ಹಾಕಬೇಕಾಗಿತ್ತು ಅದರಲ್ಲಿ ನಾಳೆ ನಾಳೆ ಕೊಟ್ಟವ್ರನ್ನ ಟಾರ್ಚರ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೀಕ್ರೆಸಿನಿಟ್ರು ಕೊಟ್ಟವ್ರನ್ನ ಮತ್ತದನ್ನ ಪಾರ್ಲಿಮೆಂಟ್ ಡಿಬೇಟ್ ನಡೆದು ಪಾಸಾಗಿದ್ದು ಬಿಲ್ಲು ಮೆಜಾರಿಟಿಟಿತ್ತು ಮೆಜಾರಿಟಿ ಮೆಜಾರಿಟಿ ನಾಳೆ ಇದು ಎಲ್ಲ ಪಾರ್ಟಿಗೂ ಅಪ್ಲೈ ಆಗುತ್ತೆ ಕೇವಲ ಬಿಜೆಪಿಗೆ ಮಾತ್ರ ಅಪ್ಲೈ ಆಗತ್ತಾ ದುಡ್ಡು ಕೊಟ್ಟವನು ಕಾಂಗ್ರೆಸ್ಸಿಗೂ ಕೊಟ್ಟಿದ್ದಾನೆ ಡಿ ಎಂ ಕೆಗೂ ಕೊಟ್ಟಿದ್ದಾನೆ ಟಿ ಎಮ್ ಸಿಗೂ ಕೊಟ್ಟಿದ್ದಾನೆ ಆಮ್ ಆದ್ಮಿ ಪಾರ್ಟಿಗೂ ಕೊಟ್ಟಿದ್ದಾನೆ ಎಕ್ಸೆಪ್ಟು ಸಿ ಪಿ ಐ ಹೊರತುಪಡಿಸಿ ಉಳಿದೆಲ್ಲ ಪಾರ್ಟಿ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟು ಯಾರಿಗೂ ಬಿಟ್ಟಿಲ್ಲ ಕಮ್ಯುನಿಸ್ಟ್ ಪಾರ್ಟಿ ನಾವು ನಮಗೆ ಬಾಡ ಇದ್ದರು ದುಡ್ಡು ಅಂದರು ನಾನು ಹೇಳಿದಲ್ಲ ಒಂದು ಕೊಡೋರು ಇಲ್ಲ ದಟ್ ದಟ್ ಐಡಿಯಾಲಜಿಕಲ್ ಯಾರು ಯಾರು ಕೊಡ್ತಾರೋ ಅವರಿಗೆ ಯಾರು ಕೊಡ್ತಾರೆ ಹೇಳಿ ಕೊಡೋರು ಇಲ್ಲ ಇನ್ನು ಕಾಂಗ್ರೆಸ್ಸಿಗೆ ನಮಗೆ ಯಾಕೆ ಕಡಿಮೆ ಕೊಟ್ಟರು ಅಂತ ಅನ್ನೋ ಪ್ರಶ್ನೆ ಬಂದರೆ ಅವರು ಇನ್ನೂ ಬ್ಲ್ಯಾಕ್ ಮನಿ ಮೇಲೆ ಡಿಪೆಂಡ್ ಆಗಿದ್ದಾರೆ ನಾವು ವೈಟ್ ಮನಿ ಮೇಲೆ ಅಕೌಂಟ್ಸ್ ಅಕೌಂಟಬಿಲಿಟಿ ಕ್ರಿಯೇಟ್ ಮಾಡಿ ಜ ಪಾರದರ್ಶಕವಾಗಿರಬೇಕು ಅನ್ನೋ ನಮ್ಮ ಉದ್ದೇಶ ಇದೆ ಆದರೆ ಕಾಂಗ್ರೆಸ್ ಇವತ್ತಿಗೂ ಬ್ಲ್ಯಾಕ್ ಮನಿ ಮೇಲೆ ಡಿಪೆಂಡ್ ಆಗಿದೆ ಇವತ್ತಿಗೂ ಯಾಕೆಂದರೆ ಒಬ್ಬ ಎಂ ಪಿ ಮನೆಯಲ್ಲಿ ಜಾರ್ಖಂಡಲ್ಲೋ ಸತಿ ಛತ್ತೀಸ್ಗಢದಲ್ಲೋ ಅಮ್ಮ ಪುಣ್ಯಾತ್ಮ ಮುನ್ನೂರ ಅರುವತ್ತ್ಮೂರು ಕೋಟಿ ಸಿಕ್ತು ಲಾರಿ ಲೋ ಲೋಡ್ ಮಾಡ್ಕೊಂಡು ಹೋದರು ಈಸ್ ಬಿ ಜೆ ಬಿ ಜೆ ಪಿ ಎಂ ಪಿ ಅಲ್ಲ ಆತ ಕಾಂಗ್ರೆಸ್ ಎಂ ಪಿ ಕಾಂಗ್ರೆಸ್ ಎಂ ಪಿ ಮನೆ ಬಹುತೇಕ ಜನ ಒಂದು ಜೈಲು ಅಥವಾ ಬೇಲು ಇದರಲ್ಲಿದ್ದಾರೆ ಯಾಕೆ ಅಂದರೆ ಬ್ಲ್ಯಾಕ್ ಮನಿ ಅವ್ರಿಗೆ ಇನ್ನುವೇ ಸಿಸ್ಟಮನ್ನು ಒಂದು ರೀತಿ ಮಾಫಿಯಾ ಸಿಸ್ಟಮ್ ಒಳಗೆ ತಗೊಂಡು ಹೋಗಬೇಕು ಒಂದು ಪಾರದರ್ಶಕತೆ ತರಬೇಕು ಅನ್ನೋದ್ರ ಮೇಲೆ ಅವ್ರಿಗೆ ವಿಶ್ವಾಸವೇ ಇಲ್ಲ ಅವ್ರಿಗೆ ಡೆಸ್ಟ್ರಾಯ್ ಮಾಡೋದ್ರೊಳಗೆ ವಿಶ್ವಾಸ ಅಕೌಂಟಬಿಲಿಟೀಸ್ ಕ್ರಿಯೇಟ್ ಮಾಡೋದ್ರೊಳಗೆ ಅವ್ರಿಗೆ ವಿಶ್ವಾಸವೇ ಇಲ್ಲ ಅವ್ರಿಗಿರ್ತಕ್ಕಂಥದ್ದು ಬ್ಲಾಕ್ ಮನಿ ಬ್ಲಾಕ್ ಈಗ ಎಲೆಕ್ಷನ್ನು ಒಂದು ವಾಸ್ತವಿಕ ಸಂಗತಿ ತಿಳ್ಕೊಳ್ಳಿ ಜನ ಸ್ನೇಹಿತರಿದ್ದಾರೆ ಚುನಾವಣಾ ಆಯೋಗದ ನೀತಿ ನಿಯಮದ ಅಡಿಯಲ್ಲೇ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಸೇರಿದಂತೆ ಅಷ್ಟೇ ಹಣನ ಖರ್ಚು ಮಾಡೋದು ಪ್ರಾಮಾಣಿಕವಾಗಿರುವಂಥ ಸತ್ಯನ ಸಾಧ್ಯನೇ ಇಲ್ಲ ಒಂದು 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 ದಿನ ಒಂದು ದಿನದ ಖರ್ಚು ಆ ಆ ಗೆರೆಯಿಂದ ದಾಟುತ್ತೆ ಉಳಿದ ಹಣ ಎಲ್ಲಿಂದ ಬರುತ್ತೆ ಹೇಗೆ ಖರ್ಚು ಮಾಡ್ತಾರೆ ಅಲ್ಲೇ ನೀವು ಅಜ್ಜಿ ಅತಿ ದೊಡ್ಡ ಇತಿಹಾಸ ಇರುವಂಥ ಪಾರ್ಟಿ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ ಪಾರ್ಟಿ ಈಗ ನೀವು ಅತಿ ದೊಡ್ಡ ನಿಮ್ಗೇನಂದರೆ ಅಲ್ಲ ಅಲ್ಲಿ ನಿಮಗೆ ನೂರಾ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಹೆಚ್ಚಿನ ಇತಿಹಾಸ ಇರುವಂಥ ಪಾರ್ಟಿ ನಮ್ಮದಲ್ಲ ನಿಮ್ಮದು ನೂರಾ ಎಷ್ಟು ಏಯ್ಟೀನ್ ಏಯ್ಟಿ ಫೈವ್ ಅಂದರೆ ಎ ಓ ಹ್ಯುಮು ನಿಮ್ಮ ನೂರ ಇಪ್ಪತ್ತು ನಿಮ್ಮ ಪೂರ್ವಜ ತಾನೇ ನಿಮ್ಮ ಪಾರ್ಟಿಗೆ ಅಲ್ಲ ಸರ್ ನಿಮ್ಮದು ಪೂರ್ವಜರು ನಿಮಿಷ ಒಂದು ನಿಮಿಷ ಮಧ್ಯ 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 ಎಸ್ ಎ ಒ ಹೌದು ಅವರ ಸಂಸ್ಥಾಪಕರು ಸರ್ಪಕ ಸಂಸ್ಥಾಪಕ ಅವ್ನ ಮೂಲ ಯಾವ್ದು ಗೊತ್ತಾ ಹಿ ವಾಸ್ ನಾಟ್ ಎ ಇಂಡಿಯನ್ ನೀವು ಹೇಳ್ತೀರಿ ನಮ್ಮದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಎ ಓ ಹ್ಯೂಮನ್ನಿಂದ ನಿಮ್ಮ ಪಾರ್ಟಿಯ ಲೆಗಸಿಯನ್ನು ನೀವು ಒಪ್ಕೊಳ್ಳೋದಾದರೆ ನಿಮ್ಮ ಪಾರ್ಟಿ ಮೊದಲಿಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯೇ ಆಗೋದಿಲ್ಲ ಅವನು ಸ್ಥಾಪಿಸಿದ ಉದ್ದೇಶ ಪ್ರಜಾಪ್ರಭುತ್ವ ತರಬೇಕು ಅಂತಲೂ ಇರಲಿಲ್ಲ ಸ್ವತಂತ್ರ ಕೊಡಬೇಕು ಅಂತಲೂ ಅವನಿಗೆ ಉದ್ದೇಶ ಇರಲಿಲ್ಲ ಕೇವಲ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಒಂದು ಸ್ಟೇಜನ್ನು ಪ್ರಿಪೇರ್ ಮಾಡ್ದ ಪೊಲಿಟಿಕಲ್ ಮ್ಯಾನೇಜ್ಮೆಂಟಿಗೆ ನೀವು ಅಲ್ಲಿಂದ ನಿಮ್ ಪರಂಪರೆಯನ್ನು ಜ್ಞಾಪಿಸಿಕೊಳ್ಳೋದಾದ್ರೆ ಅವನ ಉದ್ದೇಶವನ್ನು ಕೂಡ ನಿಮ್ಮದು ಅಂತ ಒಪ್ಕೋಬೇಕಾಗತ್ತೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಮುಸ್ಲಿಂ ಲೀಗ್ ಜೊತೆ ಲೀಗ್ ಜೊತೆಗೆ ಆ ಹಿಂದೂ ಮಹಾಸಭಾ ಸರ್ಕಾರ ಬಗ್ಗೆ ಅಭಿಪ್ರಾಯ ಹೇಳಿ ಸರ್ ಆರ್ ನಾಟ್ ಹಿಂದೂ ಮಹಾಸಭಾ ಬಿಜೆಪಿ ಅಂದ್ರೆ ನಿಮ್ಮ ಮೂಲ ನಮ್ಮ ಮೂಲ ಯಾವತ್ತೂ ಮುಸ್ಲಿಂ ಲೀಗ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂಗಾಲದಲ್ಲಿ ಮಾಡಿದ್ದು ಪ್ರಿ ಇಂಡಿ ನಾವು ಮಾಡಿಲ್ಲ ನಾವು ಮಾಡಿಲ್ಲ ಯಾವತ್ತು ಮುಸ್ಲಿಂ ಲೀಗ್ ಜೊತೆನಲ್ಲಿ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಒಂದು ಎರಡನೇದು ಈಗಲೂ ಮುಸ್ಲಿಂ ಲೀಗ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿರೋದು ನಾವಲ್ಲ ನೀವು ನಿಮ್ಮ ಕಾಂಗ್ರೆಸ್ ಪಾರ್ಟಿ ನಿಮ್ಮ ನಿಮ್ಮ ಯು ಡಿ ಎಫ್ನಲ್ಲಿ ನಲ್ಲಿ ನಿಮ್ಮ ಯುಡಿಎಫ್ ನಲ್ಲಿ ಯಾವೆಲ್ಲ ಪಾರ್ಟಿ ಇದೆ ಅಂತ ಗೊತ್ತಿದೆ ನಿಮಗೆ ಕೇರಳದಲ್ಲಿ ಮುಸ್ಲಿಂ ಲೀಗ್ ಆಲ್ಸೋ ಪಾರ್ಟ್ ಆಫ್ ಯುಡಿಎಫ್ ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳು ಅಂತ ನೀವೇನು ದೇಶದ್ರೋಹಿಗಳು ಅಂತ ನೀವು ಏನು ಅವ್ರ ಅವರ ಜೊತೆಗೆ ಒಂದ ಸ್ವಲ್ಪ ದಿನ ಸರ್ಕಾರ ನಡೆಸಿದ್ರಲ್ಲ ದೇಶದ್ರೋಹಿಗಳ ಜೊತೆ ಸರ್ಕಾರ ಮಾಡಲಿಲ್ಲ ಪಿಡಿಎಫ್ ಅಂದ್ರೆ ಆಗ ಅದೇ ಪಿಡಿಎಫ್ ಜೊತೆ ನೀವ್ ಮಾಡಿದ್ರಿ ನೀವು ಹೇಳೋರು ಪಿಡಿಪಿ ಜೊತೆನೇ ಸರ್ಕಾರ ಮಾಡಿದ್ವಿ ಅಂದ್ರೆ ಅವರು ದ್ರೋಹಿಗಳಲ್ಲ ಸರ್ಕಾರ ಮಾಡಿದ್ವಿ ಕಾಶ್ಮೀರ ನ್ಯಾಯ ಕೊಟ್ವಿ ಹಾ ಮೋಟಿವ್ ಅಂದ್ರೆ ಉದ್ದೇಶ ಇದೆಯಲ್ಲ ಆ ಉದ್ದೇಶದಲ್ಲಿ ಮೈಕ್ ಉದ್ದೇಶದಲ್ಲಿ ಕಾಶ್ಮೀರನ್ನ ತುಂಡ ಮಾಡೋದು ಇರಲಿಲ್ಲ ಕಾಶ್ಮೀರ ಭಾರತದ ಜೊತೆಗೆ ತಪ್ಪು ನೇರು ಮಾಡಿದ ಬ್ಲೆಂಡರ್ನ ಸರಿ ಮಾಡೋದಕ್ಕೆ ಸ್ಟ್ರಾಟಜಿ ರೂಪದಲ್ಲಿ ನಾವು ಪಿ ಡಿ ನೇರು ಮಾಡಿದಂಥ ಬ್ಲೆಂಡರ್ನ ಸರಿ ಮಾಡೋದಕ್ಕೆ ಸ್ಟ್ರಾಟಜಿ ರೂಪದಲ್ಲಿ ಪಿ ಡಿ ಪೊಗ್ಸ್ಕೊಂಡಿದೀವಿ ಅವರು ಸಂವಿಧಾನದ ರಕ್ಷಣೆ ಪ್ರಜಾಪ್ರಭುತ್ವದ ರಕ್ಷಣೆ ಅಂದಾಗ ನೀವು ನೇರವಾಗಿ ಎಮರ್ಜೆನ್ಸಿಗೆ ಹೋಗ್ಬಿಡ್ತೀರಿ ಅಂದ್ರೆ ಕಾಂಗ್ರೆಸ್ಸಿಗೆ ಸಂವಿಧಾನದ ರಕ್ಷಣೆ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ ಈಗ ಆರ್ ಜೆ ಡಿ ಅವರಿಗೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋ ಅಧಿಕಾರ ಇಲ್ಲ ಯಾಕಂದರೆ ಹಗರಣದಲ್ಲಿ ಅವರು ಅಕ್ಯೂಸ್ಡ್ ಆಗಿದ್ದಾರೆ ನೀವು ಹಿಂಗೆ ಹಿಂಗೆ ಅಂದ್ಬಿಟ್ರೆ ನಿಮ್ಮ ವಿಪಕ್ಷಗಳಿಗೆ ಯಾರಿಗೂ ನಿಮ್ಮ ಪ್ರಶ್ನೆ ಮಾಡೋ ಅಧಿಕಾರನೇ ಇಲ್ಲ ಅಂದಂಗೆ ಆಗುತ್ತೆ ನೋಡಿ ಅತಿ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದಂಥ ಅಪಕೀರ್ತಿ ಅತಿ ಹೆಚ್ಚು ಬಾರಿ ಚುನಾಯಿತ ಸರ್ಕಾರಗಳನ್ನು ವಜಾಗೊಳಿಸಿದಂಥ ಅಪಕೀರ್ತಿ ಯಾರೂ ಮುರಿಯೋಕ್ಕಾಗದೇ ಇರುವಂಥ ಅಪಕೀರ್ತಿ ಇರೋದು ಕಾಂಗ್ರೆಸ್ ಕೈನಲ್ಲೇ ಅತಿ ಹೆಚ್ಚು ಬಾರಿ ಚುನಾಯಿತ ಸರ್ಕಾರಗಳನ್ನು ಅತಿ ಹೆಚ್ಚು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ ನಮ್ಮ ಪ್ರಿಯಂಬಲ್ ಇದೆಯಲ್ಲ ಆ ಪ್ರಿಯಂಬಲ್ ಒಳಗೂ ವಿತೌಟ್ ಡಿಬೇಟ್ ವಿಪಕ್ಷ ನಾಯಕರುಗಳೆಲ್ಲ ಜೈಲಲ್ಲಿ ಇಟ್ಟು ಆ ಪ್ರಿಯಂಬಲ್ ಒಳಗೆ ಅಂಬೇಡ್ಕರ್ ಹೇಳದೇ ಇರುವಂಥ ಮಾತನ್ನ ತುರುಕಿದ ಅಪಕೀರ್ತಿ ಇವರದೇ ಜೈವ್ರದಂತ ಮಾತಾಡ್ತೀನಿ ಸರ್ ಅಜಿತ್ ಸರ್ ಹೇಳ್ದಂಗೆನೆ ಹಿಂದುತ್ವದ ತತ್ವ ಸಿದ್ಧಾಂತ ಬಿಜೆಪಿ ತತ್ವ ಸಿದ್ಧಾಂತ ಹಿಂದುತ್ವ ನಿಮ್ಮಂಥ ಕಟ್ಟರ್ ಹಿಂದುತ್ವವಾದಿಗಳನ್ನ ನಿಮ್ಮಂಥ ಬ್ರ್ಯಾಂಡ್ ಫೈರ್ ಫಯರ್ ಬ್ರ್ಯಾಂಡ್ಸ್ನ ಎಲ್ಲರನ್ನೂ ದೂರ ಇಟ್ಟು ಬಿಜೆಪಿ ಏನು ಸಾಧನೆ ಮಾಡೋಕ್ಕೆ ಬರ್ತಿದೆ ಅಂದ್ರೆ ಹಿಂದೂ ಹಿಂದೂಸ್ ಬೇಡ ಹಿಂದೂ ಸ್ವೋಟ್ಸ್ ಬೇಡ ಈಗ ಹೇಳ್ದಂಗೆ ಮುಸ್ಲಿಮ್ ಸ್ಪೋರ್ಟ್ಸು ಬೇಡ ಅಂದಂಗೆ ಮುಸ್ಲಿಮ್ಸ್ ಅವ್ರನ್ನೂ ದೂರ ಇರ್ತಾ ಇದ್ದೀರಾ ಸೊ ನಿಮ್ಗೆ ಯಾರು ಬೇಡ ಹಂಗಿದ್ರೂ ಸಹ ಅಪ್ಕಿ ಬಾರ್ ಚಾರ್ಸೋ ಬಾರ್ ಯಾವ ರೀತಿ ಆಗೋಕೆ ಸಾಧ್ಯ ಇದೆ ನಾರ್ತ್ ಅಲ್ಲಂತೂ ನಿಮಗೆ ಕಮ್ಮಿ ಆಗಬೇಕೆ ಸೀಟ್ಸ್ ವಿನಃ ಜಾಸ್ತಿ ಆಗುವಂಥ ಚಾನ್ಸಸ್ ಇಲ್ಲ ಒಂದು ನಮ್ಮ ಸರ್ಕಾರದ ನಾನು ನಿಯಮ್ ಸ್ವಲ್ಪ ಆಡ್ ಮಾಡಿ ಹೇಳ್ತೀನಿ ಇದೇ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಂಡಿದ್ರು ಅವರ ಮಾತುಗಳಲ್ಲಿ ನಿಮ್ಮ ಮೇಲಿನ ಪ್ರೀತಿ ಕಾಣಿಸ್ತಾ ಇದೆ ಕಟ್ಟರ್ ಹಿಂದುತ್ವಾದಿ ನೀವು ನಿಮ್ಗೆ ಹೆಂಗೆ ಹೆಂಗೆ ಮಾಡಿಬಿಟ್ರು ಅನ್ನೋ ರೀತಿಯ ಪ್ರೀತಿ ಕಾಣಿಸ್ತಾ ಇದೆ ಕಾಂಗ್ರೆಸ್ನವರ ಸಿ ಕೆಪಿಸಿಸಿ ಅಧ್ಯಕ್ಷರು ಕೂತ್ಕೊಂಡಾಗಲೂ ಹೆಂಗೆ ಮಾಡಿದರು ಪಿಯಲ್ಲಿ ಯಾವ ರಾಜಕೀಯ ನಾಯಕರ ಭವಿಷ್ಯ ಏನು ಅನ್ನೋದೇ ಕನ್ಫ್ಯೂಷನ್ ಇದೆ ಪಾಪ ಪ್ರತಾಪ್ ಸಿಂಹನ ಹಂಗೆ ಮಾಡಿಟ್ರು ಈಶ್ವರಪ್ಪನವ್ರನ್ನ ಹಂಗೆ ಮಾಡಿಟ್ರು ಪ್ರೀತಿ ಕಾಣಿಸ್ತಾ ಇದೆ ಅವರಲ್ಲಿ ಏಕಾಏಕಿ ಒಂದು ಪ್ರೀತಿ ಬಂದಿದೆ ಒಂದು ನಮ್ಮಂಥವರಿಗೆ ರಾಜಕೀಯ ಭವಿಷ್ಯವನ್ನು ನಿರ್ಮಾಣ ಮಾಡಿರೋದು ಕೂಡ ಭಾರತೀಯ ಜನತಾ ಪಾರ್ಟಿನೇ ನಮ್ಮದು ಯಾವುದು ಪೊಲಿಟಿಕಲಿ ಲೆಗಸಿ ಇರಲಿಲ್ಲ ನಮ್ಮ ತಂದೆ ಮಧ್ಯಮ ವರ್ಗದ ಕೃಷಿಕ ರಾಜಕೀಯದಲ್ಲಿ ಇರಲಿಲ್ಲ ನನ್ನನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದು ಮಾತ್ರ ಅಲ್ಲ ನಾಲ್ಕು ಬಾರಿ ಎಮ್ ಎಲ್ ಎರಡು ಬಾರಿ ಮಂತ್ರಿ ಇದನ್ನು ಮಾಡಿದ್ದು ಕೂಡ ನಮ್ಮ ಪಾರ್ಟಿನೇ ನಮ್ಮ ಭವಿಷ್ಯ ನಮ್ಮ ಪಾರ್ಟಿ ದೇಶದ ಭವಿಷ್ಯದ ಜೊತೆಗೆ ನಮ್ಮ ಭವಿಷ್ಯ ಇದೆ ದೇಶದ ಭವಿಷ್ಯ ಹಾಳಾದರೂ ಪರವಾಗಿಲ್ಲ ನನಗೆ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಅಧಿಕಾರ ಇರಬೇಕು ಅಂತ ಆಲೋಚನೆ ಮಾಡುವ ಪಾರ್ಟಿ ಬಿ ಜೆ ಪಿ ಅಲ್ಲ ಒಂದು ಬಟ್ ನಮಗೆ ನಾವು ನಿಮ್ಮ 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 ಮುಂದೆ ಉತ್ತರ ಹೇಳ್ತೀನಿ ಹಾಗಾಗಿ ನಮ್ಮ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸಿದ್ರಿ ಥ್ಯಾಂಕ್ ಯು ನೀವು ನೆಕ್ಸ್ಟ್ ನಮ್ಮ ನನಗೆ ಟಿಕೆಟು ಇವತ್ತಿಲ್ಲ ನಾಳೆ ಕೊಟ್ಟೆ ಕೊಡುತ್ತೆ ಆಗ ನಿಮ್ಮ ಪಾರ್ಟಿಯವ್ರಿಗೆ ಒಂದು ಸಂದೇಶ ಕೊಡಿ ಸಿ ಟಿ ರವಿ ಅಂತ ಕಟ್ಟೋ ಸೋಲಿಸಿ ಅನ್ಯಾಯ ಮಾಡಬೇಡಿ ನಾವು ಕೂಡ ಕೆಲಸ ಮಾಡೋಣ ಅಂತ ನೀವು ಗೆಲ್ಲಿಸಿದರೆ ಆಗ ನಿಮ್ಮ ಕಳಕಳಿಗೆ ಒಂದು ಅರ್ಥ ಇರುತ್ತೆ ನಿಮ್ಮ ಕಳಕಳಿಗೆ ನಾನು ನಿಮ್ಮ ಹತ್ರ ನಿರೀಕ್ಷೆ ಮಾಡ್ತೀನಿ ಮುಂದಿನ ಸರಿ ನನಗೆ ಮತ್ತೆ ನನ್ನ ಪಾರ್ಟಿ ಟಿಕೆಟ್ ಕೊಟ್ಟಾಗ ನೀವು ಓಪನ್ ಡಿಕ್ಲೇರ್ ಮಾಡ್ತೀರಿ ಸಿಟಿ ರಬಿ ಅಂತ ಹಿಂದುತ್ವವಾದಿಯನ್ನು ಸೋಲಿಸಿ ನೀವು ಅನ್ಯಾಯ ಮಾಡಬೇಡಿ ಅವ್ರನ್ನ ಗೆಲ್ಲಿಸಿ ಕಾಂಗ್ರೆಸ್ಸಿಗರೂ ಸೇರಿಸಿ ಗೆಲ್ಲಿಸಿ ಅಂತ ಹಿಂದುತ್ವದ ಪ್ರೇಮವನ್ನು ವ್ಯಕ್ತಪಡಿಸಿ ನಂಬರ್ ಒನ್ ಇನ್ನೊಂದು ನೀವು ಹೇಳಿದ್ದು ಅಂದರೆ ಹಿಂದುತ್ವ ಇಲ್ಲದೆ ಇದ್ದರೆ ದೇಶಕ್ಕೆ ಭವಿಷ್ಯ ಇಲ್ಲ ಈ ದೇಶದ ರಾಷ್ಟ್ರೀಯತೆಯ ಧಾರಣೆ ಹಿಂದುತ್ವ ಹಿಂದುತ್ವ ಅಂದರೆ ಮತ ಅಲ್ಲ ಕೋಮು ಅಲ್ಲ ಜಾತಿ ಅಲ್ಲ ಈ ಈ ದೇಶದ ಮೂಲ ಸಂಸ್ಕೃತಿಯ ಸಂಸ್ಕೃತಿಗೆ ಬಳಸುವ ಇನ್ನೊಂದು ಪದವೇ ಹಿಂದುತ್ವ ಅದು ನೀವು ರಾಷ್ಟ್ರೀಯತೆ ಅಂತಲಾರು ಕರಿಬೋದು ಹಿಂದುತ್ವ ಅಂತಲೂ ಕರಿಬೋದು ಭಾರತೀಯತೆ ಅಂತಲೂ ಹೇಳ್ಬೋದು ಹಿಂದುತ್ವ ಅಂತಲೂ ಕರಿಬೋದು ಅದು ಒಂದು ಜಾತಿಗೆ ಸೀಮಿತವಾಗಿರೋದಲ್ಲ ಅದಕ್ಕೊಂದು ಕೋಮಿಗೆ ಸೀಮಿತವಾಗಿರೋದು ಅಲ್ಲ ಹಾಗಾಗಿ ನಿಮಗೇನು ಆತಂಕ ಬೇಡ ಆ ವಿಚಾರವನ್ನೇ ಪಾರ್ಟಿ ಇಟ್ಕೊಂಡಿರೋದ್ರಿಂದ ಆ ವಿಚಾರವನ್ನೇ ಪಾರ್ಟಿ ಇಟ್ಕೊಂಡಿರೋದ್ರಿಂದ ಅದು ಇನ್ನಷ್ಟು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತೆ ಸರ್ ತಮ್ಮ ಟಿಕೆಟ್ ತಪ್ಪೋದಕ್ಕೆ ಕಾರಣ ಬಂದ್ಬಿಟ್ಟು ಸರ್ ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಅಂದರೆ ಹಿಂದಿನ ರಾಜ್ಯಾಧ್ಯಕ್ಷರು ಹಳೆ ಮುಖ್ಯಮಂತ್ರಿಗಳು ಮತ್ತು ಅವರ ಪರಿವಾರ ನಿಮ್ಮನ್ನು ಮುಗಿಸ್ಲೇಬೇಕು ಇನ್ನೊಂದು ಒಕ್ಕಲಿಗ ನಾಯಕ ಬೆಳೀಲೇಬಾರ್ದು ಅಂಥೇಳಿ ಪಣ ತೊಟ್ಟಿ ನಿಮ್ಮ ಬಣದಲ್ಲಿದ್ದವ್ರನ್ನೇ ಆರಿಸಿ ಒಳ ಒಪ್ಪಂದ ಆಗಿ ನಿಮ್ಮನ್ನ ಸೋಲಿಗೆ ಕಾರಣ ನಿಮ್ಮನ್ನ ರಾಜಕೀಯವಾಗಿ ಡೆಡ್ ಆರ್ಸ್ ಮಾಡ್ಬೇಕು ಅಂತೇಳಿನೇ ಈ ನಿರ್ಧಾರ ಮಾಡಿ ಮಾಡಿದ್ದಾರೆ ಅಂತೇಳಿ ಒಂದು ನಿಮ್ಮ ಕ್ಷೇತ್ರದಿಂದನೇ ಅಭಿಪ್ರಾಯ ಅಂದ್ರೆ ಸರ್ ಅವ್ರ ಪಾರ್ಟಿಯಿಂದನೂ ಒಳ ಒಪ್ಪಂದ ಮತ್ತು ಆಪೋಸಿಟ್ ಕ್ಯಾಂಡಿಡೇಟಿಂದನೂ ಇರುವಂಥ ಕ್ಯಾಂಡಿಡೇಟಿಂದ ನಿಮ್ಮ ಪಕ್ಷದ ಕ್ಯಾಂಡಿಡೇಟ್ ಹೌದು ಸರ್ ಅದಾಗಿದೆ ಅನ್ನೋದು ಒಂದು ಅಪಪ್ರಚಾರ ನಡೀತಾ ಇದೆ ಇವ್ರು ಒಕ್ಕಲಿ ನಾಯಕರು ಬೆಳಿಲೇಬಾರ್ದು ಅನ್ನೋದು ಒಂದು ಪಣ ತೊಟ್ಟಿ ಅವ್ರ ಮಗನ ಭವಿಷ್ಯನ ರೂಪಿಸ್ಕೋಕ್ಕೋಸ್ಕರ ಸಿ ಟಿ ಆರ್ ಕೆ ಕುರಿ ಮಾಡಿದ್ರು ಅಂತೇಳಿ ನನ್ನದೊಂದು ಅಪವಾದ ಅವ್ರದ್ದು ನಿರೀಕ್ಷೆ ಚರ್ಚೆ ಫಲಪ್ರದ ಆಗಿದೆ ಮತ್ತೊಂದು ಸರ್ ಇವಾಗ ಸಿ ಟಿ ರವಿಯವರು ಪಾರ್ಟ್ ಟೈಮ್ ಪಾರ್ಟಿ ವರ್ಕರ್ ಆಗಿಬಿಟ್ಟಿದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಯಡಿಯೂರಪ್ಪನವರು ತಮ್ಮ ಮಗನಿಗೆ ಯಾರ್ಯಾರು ಕಾಂಪಿಟೇಷನ್ ಆಗಬಹುದು ಅವರನ್ನೆಲ್ಲ ಮುಗಿಸ್ತಾ ಇದ್ದಾರೆ ಅನ್ನೋದು ಅವ್ರು ಕೇಳಿ ಬಂದಿದೆಯಾ ಒಂದು ಒಂದು ತಿಳ್ಕೊಳ್ಳಿ ರಾಜಕಾರಣದಲ್ಲಿ ಯಾರು ಯಾರನ್ನು ಮುಗಿಸೋಕೆ ಆಗಲ್ಲ ಒಂದು ನಿಮಿಷ ಮುಗಿಸೋಕ್ಕಾಗಲ್ಲ ಎಂಬತ್ತೊಂಬತ್ತರ ಚುನಾವಣೆ ದೇವೇಗೌಡರು ಸೋತು ಎರಡು ಕಡೆ ನಿಂತಿದ್ದರು ಸೋತು ಅವ್ರ ಪಕ್ಷವೂ ಸೋತು ಕೇವಲ ಎರಡು ಸೀಟ್ ಗೆದ್ದಿತ್ತು ಹೆಜ್ಜೆ ಹೆಗಡದೇವನ ಕೋಟೆಯಿಂದ ವೆಂಕಟೇಶ್ ಗೆದ್ದಿದ್ದರು ವೇಮಗಲ್ನಿಂದ ಸಿ ಬೈರೇಗೌಡರು ಗೆದ್ದಿದ್ದರು ದೇವೇಗೌಡರು ಹೊಳೆನರಸೀಪುರ ಮತ್ತು ಸಾತ್ನೂರು ಎರಡೂ ಕ್ಷೇತ್ರಗಳಲ್ಲಿ ಸೋತಿದ್ದರು ಅಲ್ಲ ಕನಕಪುರ ಕನಕ್ಪುರದಲ್ಲಿ ಸೋತಿದ್ದರು ಸಾತ್ನೂರಲ್ಲಿ ಅದಕ್ಕೆ ಮುಂಚೆ ಗೆದ್ದಿದ್ದರು ಎಂಬತ್ತೈದರಲ್ಲಿ ಆದರೆ ಅದಾದ ನಂತರ ಅವರು ಮುಖ್ಯಮಂತ್ರಿ ಆದರು ಪ್ರಧಾನಮಂತ್ರಿ ಆದರು ಯಡಿಯೂರಪ್ಪನೂರ ತೊಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದರು ಅದಾದ ನಂತರ ಅವರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದರು ಚಿನ್ನ ಅದಕ್ಕನ್ನು ಬೆಂಕಿಗೆ ಹಾಕಿದಾಗ ಪುಟಕ್ಕಿಟ್ಟಾಗ ತನ್ನ ಹೊಳಪನ್ನು ಕಳ್ಕೊಳ್ಳೋದಿಲ್ಲ ಇನ್ನಷ್ಟು ಪ್ರಖರವಾಗುತ್ತೆ ಜೀವನದಲ್ಲಿ ಬರುವಂಥ ಪರೀಕ್ಷೆಗಳು ನಮ್ಮನ್ನು ಇನ್ನಷ್ಟು ಪ್ರಖರಗೊಳಿಸೋದಕ್ಕೆ ಕಾರಣ ಆಗ್ತವೆ ಒಬ್ಬ ಒಳ್ಳೆ ನಾವಿಕ ಹಡಗ ನಡೆಸೋ ನಾವಿಕ ಅಂಥೇಳಿ ಸಾಬೀತಾಗೋದು ಯಾವಾಗ ಗೊತ್ತಾ ಶಾಂತ ಸಾಗರದಲ್ಲಿ ಹಡಗ ಹಡಗ ನಡೆಸ್ದಾಗಲ್ಲ ಚಂಡಮಾರುತ ಎದ್ದಾಗ ಹೇಗೆ ಹಡಗು ತಗೊಂಡು ಹೋಗ್ತಾನೆ ಅಂತ ಹಾಗೆ ರಾಜಕೀಯವಾಗಿ ಬರುವಂಥ ಸವಾಲುಗಳನ್ನು ಎದುರಿಸಿದಾಗ ಸೋಲನ್ನೂ ಸವಾಲಾಗಿ ಸ್ವೀಕಾರ ಮಾಡಿದಾಗ ಆಗ ಮಾತ್ರ ನಮ್ಮ ನಾಯಕತ್ವಕ್ಕೆ ಗಟ್ಟಿತನ ಬರುತ್ತೆ ಹಾಗಾಗಿ ನನ್ನ ಜೀವನದಲ್ಲೂ ಇದೊಂದು ಚಾಲೆಂಜು ಆ ಚಾಲೆಂಜನ್ನ ಸ್ವೀಕಾರ ಮಾಡಿದ್ದೇನೆ ಇನ್ನಷ್ಟು ಜನರಿಗೆ ಹತ್ರ ಆಗೋದಕ್ಕೆ ಈ ಒಂದು ಸದವ ಸದವಕಾಶ ಅಂತ ನಾನು ಭಾವಿಸ್ತೇನೆ ಮತ್ತು ನನ್ನದೇನರ್ತು ಕೊರತೆಗಳಿದ್ರೆ ಅದು ತುಂಬಿಸ್ಕೊಳ್ಳೋಕ್ಕೂ ಕೂಡ ನನಗೊಂದು ಅವಕಾಶ ಇದು ನನ್ನನ್ನು ನಾನು ಅವಲೋಕನ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಯಾರು ಯಾರನ್ನು ಮುಗಿಸೋಕ್ಕಾಗಲ್ಲ ಹಾಗಾಗಿ ಆಗ ಮುಗಿಸ್ತಾರೆ ಅಂತಕ್ಕಂಥದ್ದು ಸುಳ್ಳು ಸ್ಥಾನಗಳು ವೇದಿಕೆಯನ್ನು ಒದಗಿಸ್ಕೊಡ್ತವೆ ಒದಗಿಸ್ಕೊಡ್ತವೆ ನೋ ಡೌಟು ನಮಗೊಂದು ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತವೆ ಆದರೆ ಕ್ರಿಯಾಶೀಲತೆ ಮಾತ್ರ ನಮ್ಮನ್ನು ಬೆಳೆಸ್ತವೆ ನಮ್ಮ ಬದ್ಧತೆ ಮತ್ತು ಕ್ರಿಯಾಶೀಲತೆ ನಮ್ಮನ್ನು ಬೆಳೆಸ್ತವೆ ನನಗೆ ಬದ್ಧತೆಯೂ ಇದೆ ಕ್ರಿಯಾಶೀಲತೆಯೂ ಇದೆ ಮನೇಲಿ ಕೂರೋ ಮನುಷ್ಯ ಅಲ್ಲ ದೇವೇಗೌಡರು ಹೇಳಿದ್ರು ಗೊತ್ತಾ ನಿಮಗೆ ಧೂಳಿಂದ ಮತ್ತೆ ಎದ್ದು ಬರ್ತೀನಿ ಅಂಥೇಳಿ ಫಿನಿಕ್ಸ್ ರೀತಿಯಲ್ಲಿ ಧೂಳಿನಿಂದ ಮತ್ತೆದ್ದು ಬರ್ತೀನಿ ಅಂತ ಹೇಳಿದರು ಹಂಗೆ ಹೇಳುವ ಸ್ಥಿತಿಗೆ ನನ್ನೇನು ಪಕ್ಷ ದೂಡಿಲ್ಲ ಅಂಥ ಸಂದರ್ಭ ಬಂದರೆ ಅಂಥವ್ರ ಮಾತುಗಳು ಯಡಿಯೂರಪ್ಪನವ್ರು ಅಂಥವ್ರ ಮಾತುಗಳು ನಮಗೆ ಪ್ರೇರಣೆ ಆಗ್ತವೆ ಮತ್ತು ಪುಡದೆದ್ದು ಬರ್ತೀನಿ ಚಿಂತೆ ಮಾಡಬೇಡಿ ಎಸ್ ಸಿಟಿ ರವಿ ಅವರೇ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಈ ಮೈತ್ರಿಗಳನ್ನು ನೋಡಿದ್ದೀವಿ ನಾವು ಯಾವಾಗ ಹೆಂಗೆ ತಿರ್ಗಿಸ್ಕೊಂಬಂದು ಹೊಡಿತವೆ ಯಾವಾಗ ಹೆಂಗೆ ಮೇಲೆ ಹೇಳೋದಕ್ಕೆ ಬರೋದಿಲ್ಲ ಕಳೆದ ಚುನಾವಣೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಇತ್ತು ಅದರ ಪರಿಣಾಮವನ್ನು ರಿಸಲ್ಟನ್ನು ನೋಡಿದ್ವಿ ಈಗ ಒಟ್ಟಿಗೆ ಓಡಾಡ್ತಿದ್ದೀರಿ ಅನೇಕ ವೇದಿಕೆಗಳಲ್ಲಿ ಒಟ್ಟೊಟ್ಟಿಗೆ ಇದ್ದೀರಿ ಏನನ್ಸುತ್ತೆ ಗ್ರೌಂಡ್ ಲೆವೆಲಲ್ಲಿ ರಿಸೋನೇಟ್ ಆಗ್ತಿದೆಯಾ ಈ ಮೈತ್ರಿ ಈಗ ದೇವೇಗೌಡರು ಯಡಿಯೂರಪ್ಪನವರು ಒಟ್ಟೊಟ್ಟಿಗೆ ಬರೋದು ಬೇರೆ ಕುಮಾರಸ್ವಾಮಿ ವಿಜೇಂದ್ರ ಒಟ್ಟೊಟ್ಟಿಗೆ ಬರೋದು ಬೇರೆ ಗ್ರೌಂಡ್ ಲೆವೆಲಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಇದ್ಕೊಂಡು ಒಬ್ಬ ಜೆ ಡಿ ಎಸ್ ಕಾರ್ಯಕರ್ತ ಒಬ್ಬ ಬಿಜೆಪಿ ಕಾರ್ಯಕರ್ತ ಒಟ್ಟಿಗೆ ಬರ್ತಾರೆ ಅಂತ ಪ್ರಶ್ನೆ ಇರೋದು ಒಂದು ಬಹುತೇಕ ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ಕಾಂಬಿನೇಷನ್ ಆಗಿ ಸೆಟ್ ಆಗಿದೆ ಒಂದೆರಡು ಕಡೆಗಳಲ್ಲಿ ಇನ್ನೂ ಕೂಡ ಅಪಸ್ವರ ಇದೆ ಹ್ಞೂ ಅಲ್ಲಿ ಯಾರು ಇಂಟ್ರೆಸ್ಟ್ ಆಫ್ ದಿ ನೇಷನ್ ಅಂತ ಯೋಚನೆ ಮಾಡ್ತಾರೆ ಅವ್ರಿಗೆ ಕನ್ಫ್ಯೂಷನ್ ಇಲ್ಲ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಅಂತ ಯೋಚನೆ ಮಾಡೋರಿಗೂ ಕನ್ಫ್ಯೂಷನ್ ಇಲ್ಲ ಓಕೆ ನನ್ನ ಪರ್ಸ್ನಲ್ ಫ್ಯೂಚರ್ ಏನು ಅಂತ ಆಲೋಚನೆ ಮಾಡಿದವರಿಗೆ ಸ್ವಲ್ಪ ಕನ್ಫ್ಯೂಸನ್ ಇದೆ ನಾವು ಅಂಥವರಿಗೆ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದೀವಿ ನಿನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ ಓಕೆ ಪಾರ್ಟಿ ವಿಲ್ ಟೇಕ್ ಕೇರ್ ಆಫ್ ಯುವರ್ ಫ್ಯೂಚರ್ ಅಂತ ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಬಹುತೇಕ ಜನ ಕನ್ವಿನ್ಸ್ ಆಗಿದ್ದಾರೆ ಇನ್ನೊಂದು ಎರಡು ಜ ಎರಡು ಮೂರು ಜನ ಇನ್ನೂ ಸೆಟ್ ಆಗಿಲ್ಲ ಆದರೆ ಬಹುತೇಕ ಕ್ಷೇತ್ರಗಳಲ್ಲಿ ಆ ಥರದ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಇಂಟ್ರೆಸ್ಟ್ ಆಫ್ ನೇಷನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ ಮತ್ತು ಪರ್ಸನಲ್ ಇಂಟ್ರೆಸ್ಟು ಅಂದರೆ ನೀವೊಂದು ಹೇಳ್ತಾ ಹೇಳ್ತಾ ನನ್ನ ತಲೆಯಲ್ಲಿ ಹೆಸರುಗಳು ಓಡಾಡೋಕ್ ಶುರು ಮಾಡೋದು ಅಂದರೆ ಪ್ರೀತಮ್ ಗೌಡರು ಪರ್ಸ್ನಲ್ ಇಂಟ್ರೆಸ್ಟ್ ಒಂದಿಗೆ ಅಸಹಕಾರ ನಾನೇನು ಆ ವಿಷಯ ಇಲ್ಲಿ ಚರ್ಚೆ ಮಾಡಕ್ಕೆ ಬಯಸೋದಿಲ್ಲ ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ ಈಗ ನಾವೆಲ್ಲ ಏನು ನಮ್ಮ ರಾಜಕಾರಣ ಐದರ್ ನ್ಯಾಷನಲ್ ಇಂಟ್ರೆಸ್ಟ್ ಅದ್ರ ಜೊತೆಗೆ ಪಾರ್ಟಿ ಇಂಟ್ರೆಸ್ಟ್ ಇಷ್ಟಕ್ಕೆ ಮಾತ್ರ ನಾವು ಚೌಕಟ್ಟು ಹಾಕೊಂಡ್ಬಿಟ್ಟಿದ್ದೀವಿ ನಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಕಡಿಮೆ ಪ್ರಿಯಾರಿಟಿ ಕೊಡ್ತೀವಿ ಹಾಗಾಗಿ ನಮಗೆಲ್ಲೂ ಅಸಮಾಧಾನ ಅಪಸ್ ಬರೋದು ಪ್ರಶ್ನೆ ಬರೋದಿಲ್ಲ ಓಕೆ ಕೆಲವ್ರ ರಾಜಕಾರಣವೇ ಅನ್ನೋದ್ರ ಅನ್ನೋದರಿಂದ ಶುರುವಾಗತ್ತೆ ಹಾಗಿರೋದರಿಂದಾಗಿ ಆತಂಕ ಇರುತ್ತೆ ಅವ್ರ ಆತಂಕವನ್ನು ನಿವಾರಿಸ್ಬೇಕಾಗಿರೋ ನಮ್ಮ ಜವಾಬ್ದಾರಿ ನಿವಾರಿಸ್ತೀವಿ ಅಷ್ಟು ವಿಶ್ವಾಸ ಇದೆ ಬಹುತೇಕ ಕ್ಷೇತ್ರಗಳಲ್ಲಿ ಚೆನ್ನಾಗಿ ಹೊಂದಾಣಿಕೆ ಆಗಿದೆ ಗ್ರೌಂಡ್ ಲೆವೆಲಲ್ಲೂ ಕೂಡ ಚೆನ್ನಾಗಿ ಹೊಂದಾಣಿಕೆ ಆಗಿದೆ ಕಾಂಗ್ರೆಸ್ತು ಮತ್ತು ಜೆ ಡಿ ಎಸ್ತು ಅದು ಡಿ ಎನ್ ಎ ಮಿಸ್ ಮಿಚ್ ಮ್ಯಾಚ್ ಇತ್ತು ಹಾ ಈಗ ಮಿಸ್ ಮ್ಯಾಚ್ ಇತ್ತು ಈಗ ನಿಮಗೆ ನಿಮ್ಮದು ಸ್ವರ್ಗದಲ್ಲೇ ನೋಡಿ ಹಂಗಲ್ಲ ಹಂಗಲ್ಲ ಸ್ವರ್ಗದಲ್ಲೇ ಹಂಗಲ್ಲೇ ಆದಲ್ಲ ಹಂಗಲ್ಲ ಈಗ ನೀವು ಎ ಬಿ ನೆಗೆಟಿವ್ಗೆ ಎ ಬಿ ನೆಗೆಟಿವ್ ಕೊಡಬೇಕು ಬ್ಲಡ್ನ ನೀವು ಎ ಬಿ ನೆಗೆಟಿವ್ ತಗೊಂಡೋಗಿ ಪಾಸಿಟಿವ್ ಕೊಟ್ರೆ ಏನಾಗುತ್ತೆ ಅಲ್ಲಾಗಿದ್ದು ಅದೇನೆ ನಮ್ದು ಹಂಗಲ್ಲ ನಮ್ಮದು ಓ ಗ್ರೂಪ್ ಇಬ್ಬರದುವೆ ಮ್ಯಾಚ್ ಆಗುತ್ತೆ ಯಾಕೆ ಹೋಗ್ರೂಪ್ ಅಂದರೆ ಯಾಕೆ ಓ ಗ್ರೂಪ್ ಅಂದರೆ ನಾನು ಪೊಲಿಟಿಕಲ್ ಹೇಳ್ತಾ ಇದ್ದೀನಿ ಓಕೆ ಯಾಕೆ ಓ ಗ್ರೂಪ್ ಅಂದರೆ ನಾವು ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗೋಸ್ಕರ ಜನಸಂಘವನ್ನು ವಿಸರ್ಜನೆ ಮಾಡಿ ಜನತಾ ಪಾರ್ಟಿ ಆಗಿದ್ವಿ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹದಿನೆಂಟು ಸ್ಥಾನ ಗೆದ್ದಿತ್ತು ನಾವು ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಹೆಸರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದ್ವಿ ಕರ್ನಾಟಕದಲ್ಲಿ ಎರಡು ಸಾವಿರದ ಆರರಲ್ಲಿ ನಾವು ಎಪ್ಪತ್ತೊಂಬತ್ತು ಸ್ಥಾನ ಇದ್ದಾಗಲೂ ಕೂಡ ನಾವು ಐವತ್ತೆಂಟು ಸ್ಥಾನ ಇದ್ದಂಥ ಜನತಾದಳಕ್ಕೆ ಬೆಂಬಲ ಕೊಟ್ಟು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನಾವು ಉಪಮುಖ್ಯಮಂತ್ರಿ ಆಗಿದ್ವಿ ಇದು ಇತಿಹಾಸ ಇದು ಇತಿಹಾಸ ಇವತ್ತು ನಮ್ಮದು ಹಿಟ್ಟಳಸಿತ್ತು ನಾಯಿ ಕಾಯ್ದಿತ್ತು ಅನ್ನುವಂಥ ಒಪ್ಪಂದ ಅಲ್ಲ ಗೊತ್ತಾದ ನಿಮಗೆ ಹಿಟ್ಟಳಿಸಿತ್ತು ನಾಯಿ ಕಾಯ್ದಿತ್ತು ಅಂತ ನಾಯಿ ಹಸ್ಕೊಂಡಿತ್ತು ಮನೇಲಿ ಹಿಟ್ಟಾಳಿಸಿತ್ತು ತಗೊಂಡೋಗಿ ಹಾಕಿದ್ರು ನಾಯಿ ಈಗ ಅವಾಗ ತಿಂತು ಆ ಥರದ್ದು ಒಪ್ಪಂದ ಅಲ್ಲ ಅದು ಯಾವುದು ಅಂತಂದರೆ ಬಿ ಜೆ ಪಿನ ಅಧಿಕಾರದಿಂದ ಹೊರಗಿಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ಮಾಡ್ಕೊಂಡಿದ್ದ ಹೊಂದಾಣಿಕೆ ಇತ್ತಲ್ಲ ಅದು ಆ ಥರದ ಹೊಂದಾಣಿಕೆ ಬಿ ಜೆ ಪಿನ ಅಧಿಕಾರದಿಂದ ಹೊರಗಿಡಬೇಕು ಆ ರೀತಿ ಮಾಡ್ಕೊಂಡಿದ್ದು ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ನಮ್ದು ಹಂಗಲ್ಲ ಹಿಟ್ಟು ಯಾರು ನಾಯಿ ಯಾರು ಅಲ್ಲ ಅಲ್ಲ ನಾನೇನಂದರೆ ಅದನ್ನು ವಿಶ್ಲೇಷಣೆ ಮಾಡಕ್ಕೆ ಬರೋಲ್ಲ ಈಗ ಅದು ನೀವು ನಾವು ನೋಡುಗರಿಗೆ ಬಿಟ್ಬಿಡ್ತೀನಿ ಆದರೆ ನಾನು ಹೇಳಿದೆ ಈ ನಮ್ಮ ಚುನಾವಣಾ ಪೂರ್ವ ಮೈತ್ರಿ ಎಂಟು ತಿಂಗಳ ಹಿಂದೆನೇ ಎನ್ ಡಿ ಎ ಭಾಗ ಆಗಿ ಜನತಾದಳ ಎನ್ ಡಿ ಎ ಭಾಗ ಆಯಿತು ಚುನಾವಣಾ ಪೂರ್ವದ ಮೈ ಮೈತ್ರಿ ಎಂಥ ಸಂದರ್ಭದಲ್ಲಿ ಮೈತ್ರಿ ಅಂದರೆ ಕಂಫರ್ಟ್ ಲೆವೆಲಲ್ಲಿ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಸಹರ್ಷದಿಂದ ಚರ್ಚೆ ನಡೆಸಿ ಅವ್ರು ಯಾವುದೇ ರೀತಿಯ ಭಾಳ ಒತ್ತಡಗಳಿಲ್ಲದೆ ಅವ್ರು ಕೇಳಿದ್ದು ಮೂರು ಸ್ಥಾನ ನಾವು ಕೊಟ್ಟಿರೋದು ಮೂರು ಸ್ಥಾನ ಯಾವುದೊಂದು ಕೊಡಬೇಕು ಕೋಲಾರನೋ ಚಿಕ್ಕಬಳ್ಳಾಪುರನೋ ಅನ್ನೋದು ಮಾತ್ರ ಒಂದು ಕನ್ಫ್ಯೂಷನ್ ಇತ್ತು ಕೊನೆಗೆ ಅವರು ಕೋಲಾರನ ಕೇಳಿದ್ರು ನಾವು ಕೋಲಾರನೇ ಕೊಟ್ವಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಚುನಾವಣಾ ಪೂರ್ವದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಚುನಾವಣಾ ನಂತರ ಮಾಡ್ಕೊಳ್ಳೋದು ಅದು ಅವಕಾಶವಾದಿ ರಾಜಕಾರಣ ಚುನಾವಣಾ ಪೂರ್ವದಲ್ಲಿ ಮಾಡ್ಕೊಳ್ಳೋದು ಜನರ ಮುಂದೆ ಹೋಗ್ತೀವಿ ನಮ್ಮ ವಿಚಾರವನ್ನು ಮುಂದಿಟ್ಟು ಹಾಗಾಗಿ ನಾನು ಇದು ನಮ್ಮದು ನಮ್ಮದು ಗ್ರೂಪು ಮ್ಯಾಚಾಗಿದೆ ಮತ್ತು ನಾವು ಕಾಂಗ್ರೆಸ್ ವಿರುದ್ಧದ ರಾಜಕಾರಣವನ್ನು ಎರಡೂ ಪಕ್ಷಗಳು ಭಾಳ ದೀರ್ಘಕಾಲ ಮಾಡಿದ್ದೀವಿ ಎರಡು ಪಕ್ಷಗಳು ಭಾಳ ದೀರ್ಘಕಾಲ ಮಾಡಿದ್ದೀವಿ ಹಾಗಾಗಿ ದೇವೇಗೌಡರು ನಿರ್ಣಯ ತೊಗೊಳ್ಬೇಕಾದ್ರೆ ಸುಖ ಸುಮ್ಮನೆ ತೊಗೊಂಡಿರ್ತಾರೆ ಅಂತ ಅಂದ್ಕೊಬೇಡಿ ಅಳದು ತೂಗಿ ನಿರ್ಣಯ ತೆಗೆದುಕೊಂಡಿರ್ತಾರೆ ಹಾಗೆ ಅಳದು ತೂಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಪರಿವರ್ತನೆ ಜಗದ ನಿಯಮ ನಾವು ಈ ಥರದ ಇನ್ಕ್ಲೂಸಿವ್ನೆಸ್ನ ಅಂದರೆ ಪಕ್ಷದ ಒಳಗೊಳ್ಳುವಿಕೆಯನ್ನು ಮಾಡಿಕೊಂಡೇ ನಾವು ಬೆಳೆದಿದ್ದೀವಿ ಇವತ್ತು ಪ್ರಬಲ ಪಕ್ಷವಾಗಿ ಬೆಳೆಯೋದಕ್ಕೆ ಆ ಇನ್ಕ್ಲೂಸಿವ್ನೆಸ್ಸು ಒಂದು ಕಾರಣ ಹಾಗಾಗಿ ಸ್ವಾಭಾವಿಕವಾಗಿರೋ ಮೈತ್ರಿ ಎಲ್ಲೋ ಒಂದೆರಡು ಕಡೆಗಳಲ್ಲಿ ಮಾತ್ರ ವೈಯಕ್ತಿಕ ರಾಜಕಾರಣಕ್ಕೋಸ್ಕರ ಕಾನ್ಫ್ಲಿಕ್ಟ್ ಇದೆ ಅದನ್ನು ನಾವು ಸರಿ ಮಾಡ್ತೀವಿ ಈ ರಾಜಕಾರಣ ಅನ್ನೋದು ಒಂಥರ ದಾಂಪತ್ಯ ಇದ್ದಂಗೆ ಅಂತ ಅನಿಸುತ್ತೆ ಹೆಂಡತಿ ಮೇಲೆ ಪ್ರೀತಿ ಇದ್ದಾಗ ಮುದ್ದೆ ಉಪ್ಸಾರು ಮಾಡಿಕೊಟ್ಟರು ಮೃಷ್ಟಾನ್ನ ಭೋಜನ ಅನ್ನಿಸ್ತಾ ಇರುತ್ತೆ ಪ್ರೀತಿ ಇಲ್ಲದೆ ಇದ್ದಾಗ ಮೃಷ್ಟಾನ್ನ ಭೋಜನ ಮಾಡಿಕೊಟ್ಟರು ಇದೇನು ಮಾಡಿಕೊಟ್ಟಿದೆಯಾ ಅಂತಂದರೆ ಪ್ರೀತಿ ಇಲ್ಲದೆ ಇದ್ದಾಗ ದೇವೇಗೌಡರು ಮೋದಿಯವರ ಬಗ್ಗೆ ಏನೇನೋ ಮಾತಾಡೋರು ಮೋದಿ ಪ್ರಧಾನಿ ಆದರೆ ನಾನು ಭಾರತ ಬಿಟ್ಟು ಹೋಗ್ತೀನಿ ಅನ್ನೋದ್ರ ತನಕ ಈಗ ಏಕಾಏಕಿ ಮೋದಿ ದೈವಾಂಶ ಸಂಭೂತರಾಗಿದ್ದಾರೆ ಇದು ಅವಶ್ಯಕತೆ ರಾಜಕಾರಣ ಅಲ್ವಾ ಒಂದು ನಾನು ಒಂದೇ ಶಬ್ದದ ಹೇಳಿದೆ ಪರಿವರ್ತನೆ ಜಗದ ನಿಯಮ ಅಂತ ಮೋದಿಯ ಬಗ್ಗೆ ಮೋದಿಜಿಯವ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದ ಸಂದರ್ಭಗಳಲ್ಲಿ ದೂರದಲ್ಲಿ ನೋಡಿದಾಗ ಅವ್ರಿಗೆ ಹಂಗೆ ಅನಿಸಿರ್ಬೋದು ಅವರು ಮಾಧ್ಯಮಗಳ ಮೂಲಕನೇ ಮೋದಿಯವರ ವ್ಯಕ್ತಿತ್ವವನ್ನು ಹೀಗಿರ್ಬೋದು ಅಂತ ಕಲ್ಪಿಸಿಕೊಂಡಿದ್ದರು ಆದರೆ ಹತ್ತಿರದಲ್ಲಿ ನೋಡ್ತಾ ನೋಡ್ತಾ ಇವರು ಸಂಸದರಾಗಿ ಮಾಜಿ ಪ್ರಧಾನಿಯಾಗಿ ಮೋದಿಯವ್ರನ್ನ ಒಬ್ಬ ಪ್ರಧಾನಮಂತ್ರಿಯಾಗಿ ನೋಡ್ತಾ 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 ಅವರ ಭಾವನೆ ಮತ್ತು ಅಭಿಪ್ರಾಯ ಎರಡೂ ಬದಲಾಗಿದೆ ಅದನ್ನೇ ಅವರು ಈ ತೊಂಬತ್ತೆರಡರ ಇಳಿಯ ವಯಸ್ಸಿನಲ್ಲಿ ಮಾತಾಡಿದ್ದಾರೆ ಅದನ್ನೇ ಸಿಟಿ ಅವರೇ ರಾಜ್ಯ ಸರ್ಕಾರದ ಗ್ಯಾರಂಟಿ ಘೋಷಣೆಗಳನ್ನು ನೀವು ವಿಧಾನಸಭಾ ಚುನಾವಣೆಯಲ್ಲೂ ನೆಗ್ಲೆಕ್ಟ್ ಮಾಡಿದ್ರಿ ಲೋಕಸಭಾ ಚುನಾವಣೆಯಲ್ಲೂ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಅದಕ್ಕೆ ಎಷ್ಟು ಸ್ಥಾನ ಗೆಲ್ತೀರಂದರೆ ಇಪ್ಪತ್ತೆಂಟು ಅಂತೀರಿ ನೀವು ನಾವು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಹ್ಞೂ ನಾವು ಜನರಿಗೆ ಮನವರಿಕೆ ಇದ್ದೀವಿ ಮೋದಿ ಗ್ಯಾರಂಟಿ ದೇಶ ಉಳಿಸುತ್ತೆ ನೀವು ಕಾಂಗ್ರೆಸ್ಸಿಗೆ ಒಟ್ಟು ಕೊಟ್ಟಿದ್ದೀರಿ ಕಾಂಗ್ರೆಸ್ ಗ್ಯಾರಂಟಿ ಕಾರಣಕ್ಕೆ ಹ್ಞೂ ಮತ್ತು ಸಿದ್ದರಾಮಿಕ್ಸಿನ ಮರ್ಮವನ್ನು ಕೂಡ ಗಮನಕ್ಕೆ ತಂದಿದ್ದೀವಿ ಜನರಿಗೆ ಅಂದರೆ ಬಂದ ತಕ್ಷಣವೇ ಲಿಕ್ಕರ್ ಬೆಲೆನ ಬಡೂರು ಕುಡಿಯೋ ಒಂದು ಕ್ವಾಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಒಂದು ಮನೇಲಿ ಒಬ್ಬನೇ ಕುಡಿಯೋನಿದ್ರೆ ಒಂದೂವರೆ ಸಾವಿರ ರಿಕವರಿ ಆಯಿತು ಒಂದು ಕ್ವಾರ್ಟ್ರ್ ಕುಡಿದ್ರೆ ಎರಡು ಕ್ವಾಟ್ರ್ ಕುಡಿದ್ರೆ ಮೂರು ಸಾವಿರ ರಿಕವರಿ ಆಯಿತು ಎರಡು ಜನ ಕುಡಿಯೋರಿದ್ದರೆ ಆರು 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 ಸಾವಿರ ಬಂತು ಇವ್ರ ಬೊಕ್ಕಸಕ್ಕೆ ಮನೆಗೆ ಕೊಟ್ಟಿರೋದು ಎಷ್ಟು ಎರಡು ಸಾವಿರ ಅದನ್ನ ಜನವರಿಗೆ ಮನವರ್ಕೆ ನಿಮ್ಮದು ಗಂಡನ ಹತ್ರ ಕಿತ್ತು ಹೆಂಡತಿ ಕೊಡೋದು ಸಿದ್ರಾಮಿಕ್ಸ್ ಅಂತ ಹೇಳಿದ್ದೀವಿ ಒಂದು ಕಡೆ ವಿದ್ಯುತ್ ದರ ಏರಿಸಿದ್ರು ಏಳು ಗಂಟೆ ನಿರಂತರ ವಿದ್ಯುತ್ ಯಾವ ಹಳ್ಳಿಯಲ್ಲಿದೆ ಕೇಳಿ ಈ ಸರಿ ಈ ಪರೀಕ್ಷೆ ಬರೆಯೋ ಬರೆಯೋಕ್ಕೆ ಮುಂಚೆ ಓದಬೇಕಲ್ಲ ಮಕ್ಕಳು ಸೀಮೆಣ್ಣ ಬುಡ್ಡಿ ಇಟ್ಕೊಂಡು ಓದಿದ್ದಾರೆ ರೀ ಕರೆಂಟೇ ಇಲ್ಲ ನಾನು ನಿಮಗೆ ನೀವು ಬೆಂಗಳೂರಿನಲ್ಲಿದ್ದೀರಿ ನಿಮಗೆ ಭಾಳ ಕಷ್ಟ ಗೊತ್ತಿಲ್ಲ ಅದರಲ್ಲೂ ಹಳ್ಳಿಗಳಿಗೆ ಮಲ್ನಾಡು ಹಳ್ಳಿಗೆ ಡಿಸ್ಕನೆಕ್ಟ್ ಆಗಿರೋದು ಮಲ್ನಾ ಮಲೆನಾಡು ಹಳ್ಳಿಗೆ ಬನ್ನಿ ಅಲ್ಲೇ ಕಷ್ಟ ಕೇಳಿ ಹೇಳ್ತಾರೆ ಇದನ್ನು ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಹೇಗೆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಂಡಿದ್ದಾರೆ ಅಂತ ಮತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಈಗ ಕೊಡ್ತಿರೋ ಐದು ಕೆ ಜಿ ಅಕ್ಕಿ ಅದು ಕೇಂದ್ರ ಸರ್ಕಾರದ್ದು ಚೀಲನೂ ಇವ್ರದಲ್ಲ ಕೇಂದ್ರವೇ ಕೊಡ್ತಿರೋ ಐದು ಕೆ ಜಿಯನ್ನು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಭಾಷಣ ಮಾತ್ರ ಇವರು ಮಾಡ್ತಿದ್ದಾರೆ ನುಡಿದಂತೆ ನಡೆದಿದ್ದೇವೆ ಹತ್ತು ಕೆ ಜಿ ಅಕ್ಕಿ ಎಲ್ಲಿದೆ ಹತ್ತು ಕೆ ಜಿ ಅಕ್ಕಿ ಐದು ಕೆಜಿಗೆ ದುಡ್ಡು ಕೊಡ್ತಿದ್ದಾರೆ ಐದು ಕೆ ಜಿ ಐದು ಕೆ ಜಿ ಉಳಿದ ಐದು ಕೆ ಜಿ ಯಾರ್ದು ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರ ಇಪ್ಪತ್ತೆರಡು ಲಕ್ಷ ಟನ್ನು ಅಕ್ಕಿಯನ್ನು ಪ್ರತಿ ತಿಂಗಳು ಕೊಡುತ್ತೆ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಕಾರಣಕ್ಕೆ ಇದ್ರ ಜೊತೆ ಜೊತೆಗೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಇದ್ರ ಜೊತೆಗೆ ವೆಹಿಕಲ್ಲು ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು ಪಾಣಿ ಮುಂಚೆ ಹದಿನೈದು ರೂಪಾಯಿ ಕೊಟ್ಟರೆ ಪಾಣಿ ಸಿಗ್ತಿತ್ತು ಈಗ ಮೂವತ್ತು ರೂಪಾಯಿ ಕೊಡಬೇಕು ಡೆತ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟಿಗೆ ಐವತ್ತು ರೂಪಾಯಿ ಕೊಡಬೇಕು ಮುಂಚೆ ಹದಿನೈದು ರೂಪಾಯಿ ಇತ್ತು ಇಲ್ಲಿಂದ ಮುಂದೆ ಹೋಗಿ ಇಲ್ಲಿಂದ ಮುಂದೆ ಹೋಗಿ ಮುಂಚೆ ಒಬ್ಬ ಬೋರ್ವೆಲ್ ಕೊರೆಸಿದರೆ ರೈತ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೂ ಸಾಕು ಕಂಬನು ಅವರು ಹಾಕಬೇಕಿತ್ತು ಲೈನು ಅವರು ಹೇಳಬೇಕಿತ್ತು ಟ್ರಾನ್ಸ್ಫಾರ್ಮರು ಅವರು ಹಾಕಬೇಕಿತ್ತು ಈಗ ಕಂಬನೂ ದುಡ್ಡು ಕೊಟ್ಟು ಹಾಕ್ಸ್ಕೋಬೇಕು ಲೈನು ಅವರೇ ಹಾಕ್ಸ್ಕೊಬೇಕು ಟ್ರಾನ್ಸ್ಫಾರ್ಮರು ಅವರೇ ಹಾಕ್ಸ್ಕೊಬೇಕು ಅದ್ರ ಮೇಲೆ ಹನ್ನೆರಡು ಪರ್ಸೆಂಟು ಸರ್ವಿಸ್ ಚಾರ್ಜ್ ಕೊಡಬೇಕು ಲಂಚ ಬಿಟ್ಟು ಇಷ್ಟೆಲ್ಲ ಆಗಬೇಕಾದ್ರೆ ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗತ್ತೆ ನಾವು ಜನ ಮನೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಇದನ್ನು ನಿಮ್ಮ ಮನೆಯೂ ಹಾಳು ಮಾಡಿದ್ರು ನಿಮ್ಮನ್ನೇ ಬೋಡಿಸಿ ನಾಮ ಹಿಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳಿದರು ಅನ್ನೋದನ್ನು ಮನವರಿಕೆ ಮಾಡ್ತಾಯಿದೀವಿ ಆ ಮನವರಿಕೆ ಮಾಡಿಕೊಡೋದ್ರ ಜೊತೆಗೆ ನೋಡಿ ನಾವೆಲ್ಲ ಮೆಡಿಕಲ್ ಕಾಲೇಜ್ ತಂದ್ವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಂದ್ವಿ ಕೆರೆಯಿಂದ ತುಂಬಿಸುವಂಥ ಯೋಜನೆ ರೂಪಿಸಿದ್ವಿ ಇವರೇನು ಮಾಡ್ತಿದ್ದಾರೆ ನಾವು ಮಾಡಿದ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಬಿಟ್ಟರೆ ಒಂದು ರೂಪಾಯಿ ಕೊಟ್ಟಿಲ್ಲ ಇನ್ನೊಂದು ವರ್ಷ ತಡೀರಿ ಕಾಂಗ್ರೆಸ್ನಲ್ಲಿರೋ ಎಮ್ ಎಲ್ ಎಗಳೇ ಬಂಡಾಯ ಎದ್ದು ಬಂಡಾಯ ಎದ್ದು ನಮ್ಮ ನಾವು ಒಂದು 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 ಮೂರು ಕಾಸಿನ ಕೆಲಸ ಮಾಡೋಕ್ಕಾಗ್ತಿಲ್ಲ ಇಂಥ ಪರಿ ಇಂಥ ಪರಿಸ್ಥಿತಿ ನಾನು ಯಾಕೆ ಮೇಲೆ ಆಗಿರಬೇಕು ಅಂತ ರಾಜೀನಾಮೆ ಬಿಸಾಕಿ ಮ ವಿಧಾನಸೌಧದಲ್ಲಿ ಇವ್ರ ವಿರುದ್ಧ ಹೋರಾಟ ಮಾಡದೆ ಇದ್ರೆ ಕೇಳಿ ಪ್ರತಿ ಬಾರಿ ಪ್ರತಿಪಕ್ಷಗಳು ಚುನಾವಣೆ ಎದುರಾದಾಗ ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾರೆ ಅವರು ಬಂದರೆ ಸಂವಿಧಾನಕ್ಕೆ ಧಕ್ಕೆ ಆಗುತ್ತೆ ಸಂವಿಧಾನ ವಿರೋಧಿ ಆಗ್ತಾರೆ ಸಂವಿಧಾನ ನಾಶ ಮಾಡ್ತಾರೆ ಅಂತ ಪ್ರತಿ ಬಾರಿ ಆದಿ ಬೀದಿಯಲ್ಲಿ ಹೇಳ್ಕೊಂಡು ಓಡಾಡ್ತಾರೆ ಇಲ್ಲೂ ಸಹ ಅದೇ ಹೇಳಿಕೆಗಳು ವ್ಯಕ್ತವಾದವು ಅದಕ್ಕೆ ಉತ್ತರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಆ ನಿನ್ನೆ ಮೊನ್ನೆ ನಡೆದಂತಹ ರಾಜಸ್ಥಾನದ ಸಮೇಶ್ ಸಮಾವೇಶದಲ್ಲಿ ದೇಶದ ಜನತೆಗೆ ಹೇಳಿದ್ದಾರೆ ಒಂದು ವೇಳೆ ಅಂಬೇಡ್ಕರ್ ಬಂದರೂ ಸಹ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಹ ಗಟ್ಟಿ ಪ್ರಜಾಪ್ರಭುತ್ವ ನಮ್ಮದು ಅಂತೇಳಿ ಜನಗಳಿಗೆ ಆಶೋತ್ತರವಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ನಿಮ್ಮ ಆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯನ್ನು ಇನ್ನೂ ಸುವಿಸ್ತಾರವಾಗಿ ವಿಸ್ತೃತವಾಗಿ ತಿಳಿಸಿ ದೇಶದ ಜನತೆಗೆ ಹೇಳಬೇಕು ಅಂತ ಕೇಳ್ಕೊತೀನಿ ಒಂದು ಯಾರು ಇದನ್ನೆಲ್ಲ ಆರೋಪ ಮಾಡ್ತಿರೋದು ಅಂದರೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದೇ ಇರುವಂಥ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಎರಡರ ಮೇಲೂ ಇಲ್ಲದೇ ಇರತಕ್ಕಂಥ ಕಮ್ಯುನಿಸ್ಟ್ರು ಆರೋಪ ಮಾಡ್ತಿದ್ದಾರೆ ಸಂವಿಧಾನ ಗೌರವ ದಿವಸ ಅಂಥೇಳಿ ನವಂಬರ್ ನವೆಂಬರ್ ಇಪ್ಪತ್ತಾರನೇ ತಾರೀಕು ಯಾವಾಗಿಂದ ಅದನ್ನು ಆಚರಿಸೋದಕ್ಕೆ ಪ್ರಾರಂಭಿಸಿದೀವಿ ಗೊತ್ತಿದೆ ನಿಮಗೆ ಮೋದಿ ಬಂದ ಮೇಲೆ ಅದಕ್ಕೆ ಮುಂಚೆ ಅದನ್ನು ಲಾಡೆ ಅಂತ ಕರೀತಿದ್ರು ನವಂಬರ್ ಇಪ್ಪತ್ತಾರನ್ನ ಸಂವಿಧಾನದ ಪ್ರತಿಗೆ ನಮಸ್ಕಾರ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮೊದಲನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೊದಲನೇ ಪ್ರಧಾನಮಂತ್ರಿ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಬಿ ಜೆ ಪಿ ಸರ್ಕಾರ ಅವರು ಮಧ್ಯ ಮಧ್ಯಪ್ರದೇಶದ ಮೌುವ ಕರ್ಮಭೂಮಿ ನಾಗ್ಪುರ ಅಂತ್ಯ ಸಂಸ್ಕಾರಗೊಂಡಂಥ ಚೈತ್ಯಭೂಮಿ ಮುಂಬೈ ಹಾಗೆಯೇ ಅವರು ಬ್ಯಾರಿಸ್ಟರ್ ಪದವಿ ಓದ್ತಾ ಇದ್ದಂಥ ಲಂಡನ್ನ ಮನೆಯನ್ನು ಖರೀದಿ ಮಾಡಿ ಸ್ಮಾರಕವಾಗಿ ಪರಿವರ್ತನೆ ಮಾಡಿ ದೆಹಲಿಯ ಆಲಿಪುರ್ ಮನೆಯನ್ನು ಖರೀದಿ ಮಾಡಿ ಅದನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ಅಂಬೇಡ್ಕರ್ ಹಿರಿಮೆ ಗರಿಮೆಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಯಾರು ಗೊತ್ತಾ ಕಾಂಗ್ರೆಸ್ ಐವತ್ತೆರಡು ಮತ್ತು ಐವತ್ತ ನಾಲ್ಕರಲ್ಲಿ ಉಪಚುನಾವಣೆ ಐವತ್ನಾಲ್ಕರಲ್ಲಿ ಐವತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಸಂಸತ್ತಿಗೆ ಬಾರದಂತೆ ಲೋಕಸಭೆಗೆ ಬಾರದಂತೆ ಸೋಲಿಸಿದರು ಬದುಕಿದ್ದಾಗ ಅಪಮಾನ ಮಾಡಿದ ಮಾತ್ರ ಅಲ್ಲ ಸತ್ತಾಗಲೂ ಕೂಡ ಮೂರು ಅಡಿ ಜಾಗನೂ ಕೊಡದೆ ದೆಹಲಿನಲ್ಲಿ ಅವರು ಮುಂಬೈಗೆ ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಬೇಕಾಯಿತು ಆ ಜನ ಇವತ್ತು ಆರೋಪ ಮಾಡ್ತಿರೋದು ಬಿ ಜೆ ಪಿ ಅಂಬೇಡ್ಕರ್ ವಿರೋಧಿ ಬಿ ಜೆ ಪಿ ಸಂವಿಧಾನ ವಿರೋಧಿ ಅಂತ ಆರೋಪ ಮಾಡ್ತಿರೋದು ನನ್ನ ಹೆಸರಿನಲ್ಲಿ ಒಂದು ಸುಳ್ಳು ಸುದ್ದಿ ಎಪ್ಸಿದ್ದಾರೆ ಒಂದು ಸುಳ್ ಸುದ್ದಿ ನಾನೇನು ಹೇಳಿದ್ದೆ ಅಂಬೇಡ್ಕರ್ ಅವರನ್ನು ಸೋಲ್ಸಿದ್ದು ಕಾಂಗ್ರೆಸ್ಸು ಆ ಸಮಯದಲ್ಲಿ ಜನಸಂಘ ಬಲವಾಗಿರಲಿಲ್ಲ ಬಲವಾಗಿ ನಾವು ಸೋಲಕ್ಕೆ ಬಿಡ್ತಿರ್ಲಿಲ್ಲ ಅಂತ ಹೇಳಿದೆ ಅವ್ರು ಹೆಂಗೆ ತಿರ್ಚಿದ್ದಾರೆ ಅಂತ ಹೇಳಿದ್ರೆ ಕಟ್ ಸಂವಿಧಾನ ಬರೆಯೋ ಸಂದರ್ಭದಲ್ಲಿ ಜನಸಂಘ ಇರಲಿಲ್ಲ ಇದ್ದಿದ್ದರೆ ನಾವು ಅವರಿಗೆ ಬಿಡ್ತಿರಲಿಲ್ಲ ಅನ್ನೋ ಥರಕ್ಕೆ ತಿರ್ಚಿದ್ದಾರೆ ಇಂಥ ಜನ ಇವರು ಇದನ್ನು ನೀಚ ರಾಜಕಾರಣ ಅಂತ ಕರಿಬೋದು ಮೋದಿ ಬರೋವರೆಗೂ ಅದು ಲಾಡೆ ಆಗಿತ್ತು ಅದನ್ನು ಸಂವಿಧಾನ ಗೌರವ ದಿವಸ ಅಂತೇಳಿ ಬದಲಾಯಿಸಿದ್ದು ಮತ್ತು ಆಚರಿಸೋದು ಪ್ರಾರಂಭ ಮಾಡಿದ್ದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಸಂವಿಧಾನಕ್ಕೆ ಬದ್ಧತೆ ಇದೆ ಸಂವಿಧಾನದ ಒಂದೊಂದು ಅಕ್ಷರವನ್ನು ಕೂಡ ಅನುಷ್ಠಾನಗೊಳಿಸೋಕ್ಕಂಥ ಅಂತಕ್ಕಂಥ ಸದಿಚ್ಛೆಯಿಂದಲೇ ನಾವು ಈ ಈ ಇಸ್ ಬಾರ್ ಚಾರ್ಸೋ ಪಾರ್ ಅಂತ ನಾವು ಡಿಮಾಂಡ್ ಇಟ್ಟಿರೋದು ನೀವು ಪಾರ್ ಪಾರದ ಕಾನ್ಫಿಡೆನ್ಸ್ ಅಷ್ಟಿದ್ದರೆ ಯಾಕೆ ನರೇಂದ್ರ ಮೋದಿ ಇಷ್ಟೊಂದು ರ್ಯಾಲಿಗಳನ್ನು ಮಾಡಬೇಕು ಚುನಾವಣೆ ಅನ್ನೋದು ಒಂದು ಯುದ್ಧ ಇದ್ದಂತೆ ಅಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದು ಓಕೆ ಯುದ್ಧವನ್ನು ಯುದ್ಧದ ರೀತಿಯಲ್ಲೇ ಎದುರಿಸ್ಬೇಕು ಪರೀಕ್ಷೆ ಯುದ್ಧ ನಿರ್ಲಕ್ಷ್ಯ ಮಾಡಿದ್ರೆ ಪರಿಣಾಮ ವ್ಯತಿರಿಕ್ತವಾಗಿಬಿಡುತ್ತೆ ಹಾಗೆಯೇ ವ್ಯ ವ್ಯತಿರಿಕ್ತ ಪರಿಣಾಮ ಆಗಬಾರ್ದು ಅಂತಿದ್ರೆ ಪರೀಕ್ಷೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಚುನಾವಣೆಯೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು ಯುದ್ಧದ ರೀತಿಯಲ್ಲೇ ಪ್ರಜಾಪ್ರಭುತ್ವ ಯುದ್ಧ ಹಾಗಾಗಿ ನಿರ್ಲಕ್ಷ್ಯ ಮಾಡುವ ಪ್ರಶ್ನೆ ಇಲ್ಲ ಚುನಾವಣೆಯನ್ನು ಯಾವ ಕಾರಣಕ್ಕೆ ಏನೂ ನಿರ್ಲಕ್ಷ್ಯತೆ ಆಗಬಾರ್ದು ಅಂತ ವಿಪಕ್ಷ ನಾಯಕರ ಸಣ್ಣ ನಿರ್ಲಕ್ಷ್ಯವೂ ಆಗಬಾರ್ದು ಅದಕ್ಕೆ ವಿಪಕ್ಷ ನಾಯಕರನ್ನು ಜೈಲಿಗೆ ಕಳಿಸ್ತಾ ಇದ್ದೀರಿ ಪ್ರಶ್ನೆ ಇಲ್ಲ ನೋಡಿ ಒಂಬತ್ತು ಬಾರಿ ಕೋರ್ಟ್ ಸಮನ್ಸನ್ನ ನಿರ್ಲಕ್ಷ್ಯ ಮಾಡಿ ನಾನು ಎಬೋದ ಕಾನ್ಸ್ಟಿಟ್ಯೂಷನ್ ನನ್ನೊಂದು ಪ್ರಶ್ನೆ ಮಾಡುವ ಅಧಿಕಾರವೇ ಯಾರಿಗೂ ಇಲ್ಲ ಅನ್ನುವಂಥ ದುರಹಂಕಾರದ ವರ್ತನೆಗೆ ಮತ್ತು ಮಾಡಿದ ಭ್ರಷ್ಟಾಚಾರಕ್ಕೆ ಮಾಡಿದ್ದುಣ್ಣೋ ಮಾರಾಯ ಅನ್ನುವಂಥ ನಾಣ್ಯುಡಿಗೆ ಅನುಗುಣವಾಗಿ ಜೈಲಿಗೆ ಹೋಗಿದ್ದಾರೆ ಭ್ರಷ್ಟಾಚಾರ ಮಾಡದೇ ಇದ್ದರೆ ವ್ಯವಸ್ಥೆಯ ಭಾಗ ನಾನು ಅಂತ ಅಂದ್ಕೊಂಡಿದ್ದರೆ ಜೈಲಿಗೆ ಹೋಗೋ ಪ್ರಶ್ನೆ ಬರ್ತಿರಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರಿಗೆ ಕಿಸಾನ್ ಒಂದು ಯೋಜನೆ ಅಡಿಯಲ್ಲಿ ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿ ಬರ್ತಾಯಿತ್ತು ಸರ್ ಹಾಗೆ ನಿಮ್ಮ ರಾಜ್ಯ ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದೆ ಟೋಟಲ್ ಹತ್ತು ಸಾವಿರ ರೂಪಾಯಿ ಬರ್ತಾಯಿತ್ತು ಆದರೆ ಈಗಿನ ಸರ್ಕಾರ ಬಂದು ಅದನ್ನು ನಾಲ್ಕು ಸಾವಿರ ರೂಪಾಯಿನ ಕಡಿತಗೊಂಡು ಕಡಿತ ಆಗಿದೆ ಸೊ ಆರು ಸಾವಿರ ರೂಪಾಯಿ ನರೇಂದ್ರ ಮೋದಿಯವರು ಇದೆ ಸರ್ ಈಗ ಯಾಕಂದರೆ ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಉಪಯೋಗ ಆಗ್ತಾಯಿತ್ತು ಸೊ ಈಗ ಮುಂದೆ ಅಕಸ್ಮಾತ್ ನಿಮ್ಮದೇ ಸರ್ಕಾರ ಬಂದರೆ ಇನ್ನೂ ರೈತರಿಗೆ ಇನ್ನೂ ಹೆಚ್ಚಿಗೆ ನಿರೀಕ್ಷೆ ಇದೆ ಸರ್ ಅದರಿಂದ ಇನ್ನೂ ಹೆಚ್ಚಿಗೆ ಬರೋದು ನೋಡಿ ಆ ನಂತರ ಈಗಿರ್ತಕ್ಕಂಥ ಏನು ಬರ ಪರಿಹಾರ ಇನ್ನೂ ಬಂದಿಲ್ಲ ಸರ್ ನಮ್ಮಂಥ ಇಡೀ ರಾಜ್ಯದ ಹಳ್ಳಿ ರೈತರಿಗೆ ಸೊ ಇಲ್ಲಿ ಈಗ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಮೇಲೆ ಇವರು ಕೋರ್ಟ್ಗೆ ಹೋಗಿದ್ದಾರೆ ಇಲ್ಲಿ ಇವ್ರು ಕೇಳಿದ್ರೆ ಹೈಕಮಾಂಡ್ ತೋ ಬಿ ಜೆ ಪಿ ಸರ್ಕಾರನ ತೋರಿಸ್ತಾ ಇದ್ದಾರೆ ಆ ಇರೋದು ನಮ್ಮ ರಾಜ್ಯದ ಹಳ್ಳಿ ರೈತರು ಹಾಳಾಗ್ತಾ ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ಕಿಸಾನ್ ಸಮ್ಮಾನ್ ಯೋಜನೆ ಬೀಜ ಗೊಬ್ಬರಕ್ಕೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ತಂದ ಯೋಜನೆ ಕೇಂದ್ರ ಆರು ಸಾವಿರ ನಾವು ನಾಲ್ಕು ಸಾವಿರ ಹೌದು ಸರ್ ಯಾಕೋ ಏನೋ ಗೊತ್ತಿಲ್ಲ ಬಿ ಜೆ ಪಿ ತಂದಿದ್ದು ಅನ್ನೋ ಕಾರಣಕ್ಕೋ ಆ ಬಿ ಜೆ ಪಿ ತಂದಿದ್ದನ್ನು ಮುಂದುವರ್ಸಬಾರ್ದು ಅನ್ನೋ ಕಾರಣಕ್ಕೋ ಇವರು ರದ್ದುಪಡಿಸಿದ್ದಾರೆ ಹೌದು ಸರ್ ಅಷ್ಟು ಮಾತ್ರ ಅಲ್ಲ ಏಳು ತಿಂಗಳಿಂದ ಹಾಲಿಗೆ ಕೊಡ್ತಿರೋ ಸಬ್ಸಿಡಿ ಐದು ರೂಪಾಯಿ ಸಬ್ಸಿಡಿ ಕೊಡ್ಬೇಕು ಏಳು ತಿಂಗಳಿಂದ ನನ್ನನ್ನು ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಐ ಆಮ್ ನಾಟ್ ಎ ಫೈನಾನ್ಸ್ ಮಿನಿಸ್ಟರ್ ಐ ಆಮ್ ನಾಟ್ ಎ ರೂಲಿಂಗ್ ಪಾರ್ಟಿ ನೀವು ಕಾಂಗ್ರೆಸ್ನವ್ರಿಗೆ ಬಂದಾಗ ಈಗ ಇಲ್ಲದೆ ಇದ್ರು ಮನೆ ಬಾಗಿಲಿಗಂತೂ ಬಂದಿರ್ತಾರೆ ಅಲ್ಲಿ ರೈತರು ನೀವು ಕೇಳಬೇಕು ಯಾಕೆ ಕೊಟ್ಟಿಲ್ಲ ನೀವು ಅಂತ ಕೇಳಬೇಕು ನಿಮಗೆ ಇನ್ನೊಂದು ಗೊತ್ತಿರಲಿ ಒಂದು ಚೀಲ ಯೂರಿಯಾಕ್ಕೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ ಒಂದು ಚೀಲ ಯೂರಿಯಾಕ್ಕೆ ನಾವು ಕೊಡೋದು ಕೇವಲ ಇನ್ನೂರ ಅರವತ್ತೆಂಟು ರೂಪಾಯಿ ಕೇಂದ್ರ ಸರ್ ಸರ್ಕಾರ ಸಬ್ಸಿಡಿ ಕೊಡದೇ ಇದ್ದರೆ ಮೂರು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಒಂದು ಚೀಲ ಯೂರಿಯಾ ಕೊಡಬೇಕಿತ್ತು ಆದರೆ ರೈತರಿಗೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅತಿ ಹೆಚ್ಚು ಸಬ್ಸಿಡಿಯನ್ನು ನರೇಂದ್ರ ಮೋದಿ ಸರ್ಕಾರ ಕೊಡ್ತಾಯಿದೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಒಂದು ಚೀಲ ಯೂರಿಯಾಕ್ಕೆ ಇದಲ್ಲದೆ ಎಮ್ ಎಸ್ ಎಮ್ ಎಸ್ ಪಿನ ಡಬಲ್ ಮಾಡಿದ್ದಾವೆ ಅತಿ ಹೆಚ್ಚು ಖರೀದಿ ಮಾಡ್ತಾಯಿದ್ದೀವಿ ಇಷ್ಟಾದಮೇಲೂ ಕೂಡ ಇವತ್ತಿನ ಕಾಂಪಿಟೇಷನ್ನಲ್ಲಿ ನಮ್ಮ ರೈತರು ಆ ವೇಗದ ಗತಿಯಲ್ಲಿ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವ್ರ ನೆರವಿಗೆ ಬರೋದಕ್ಕೆ ಇನ್ನಷ್ಟು ಯೋಜನೆಗಳು ನಮ್ಮ ಬತ್ತಳಿಕೆಯಲ್ಲಿ ಇದ್ದಾವೆ ನಮ್ಮ ಮುಂದೆ ಅಧಿಕಾರಕ್ಕೆ ಬಂದ ನೂರು ದಿನದೊಳಗೆ ರೈತ ಪರವಾಗಿರ್ತಕ್ಕಂಥ ಇನ್ನಷ್ಟು ಯೋಜನೆಗಳು ಕೂಡ ಹೊರಗೆ ಬರ್ತವೆ ಸಿಟಿ ರವಿಯವರ ನರೇಷನ್ ಬಿಲ್ಡಿಂಗ್ನ ಪ್ರಶ್ನೆ ಬಂದರೆ ನರೇಂದ್ರ ಮೋದಿಗೆ ಸಮನಾಗಿ ಕೇಂದ್ರದಲ್ಲಿ ಯಾರೂ ಇಲ್ಲ ನರೇಂದ್ರ ಮೋದಿ ಇಸ್ ಎಕ್ಸ್ಪರ್ಟ್ ಇನ್ ದ್ಯಾಟ್ ಹಾಗೆ ಕರ್ನಾಟಕಕ್ಕೆ ಬಂದರೆ ಸಿದ್ದರಾಮಯ್ಯನವರು ನೋಡಿ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ತೆರಿಗೆ ಅನ್ಯಾಯದ ನರೇಶನ್ನು ಬರ ಪರಿಹಾರ ಕೊಡ್ತಾ ಇಲ್ಲ ಅನ್ನೋ ನರೇಶನ್ನು ಜನಸಾಮಾನ್ಯರ ಮಧ್ಯೆ ಚರ್ಚೆ ಆಗುತ್ತೆ ಸರ್ ಇದು ಕರ್ನಾಟಕದಿಂದ ನೂರು ರೂಪಾಯಿ ಹೋದರೆ ನಮಗೆ ಹದಿಮೂರು ರೂಪಾಯಿ ಮಾತ್ರ ಬರ್ತಾ ಇದೆ ಬರ ಪರಿಹಾರ ಕೇಂದ್ರಕ್ಕೆ ಮನವಿ ಮೇಲೆ ಮನವಿ ಮಾಡಿಕೊಂಡು ಒಂದು ರೂಪಾಯಿನೂ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಒಂದು ಸುಳ್ಳುನ್ನ ನೂರು ಬಾರಿ ಹೇಳಿದ್ರೆ ಸತ್ಯ ಆಗುತ್ತೆ ಅನ್ನುವಂಥ ಗೊಬೆಲ್ ಸಿದ್ಧಾಂತದ ಮೇಲೆ ಸಿದ್ದರಾಮಯ್ಯವರಿಗೆ ಭಾಳ ಬಲವಾದ ನಂಬಿಕೆ ಇದೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ವಿ ನೀವು ಕಂಪೇರಿಟಿವ್ ಸ್ಟೇಟ್ಮೆಂಟ್ ಕೊಡಿ ಅಂತ ಓಕೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಆಡಳಿತದಲ್ಲಿತ್ತು ಎಷ್ಟು ಹಣವನ್ನು ರಾಜ್ಯಕ್ಕೆ ತೆರಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಒಟ್ಟು ಎಷ್ಟು ಹಣ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಈ ದಿನದವರೆಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಪರ್ಸೆಂಟೇಜ್ ವೈಸು ಮತ್ತು ತೆರಿಗೆ ಪಾಲು ಎಷ್ಟು ಕೊಟ್ಟಿದ್ದಾರೆ ಬುದ್ಧಿವಂತರು ಅದಕ್ಕೆ ತಯಾರೇ ಇಲ್ಲ ಅವರು ಚರ್ಚೆಗೇನೆ ನನ್ನ ಹತ್ರ ಮಾಹಿತಿ ಇದೆ ನೋಡಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಕಾಂಗ್ರೆಸ್ ಹತ್ತು ವರ್ಷದ ಆಳ್ ಅವಧಿಯಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲು ವಿವಿಧ ಯೋಜನೆಗಳಿಗೆ ಅನುದಾನ ಮತ್ತು ಸಹಾಯಧನದ ರೂಪದಲ್ಲಿ ಒಟ್ಟು ಸೇರಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದೆ ನರೇಂದ್ರ ಮೋದಿಯವರು ಈ ಹತ್ತು ವರ್ಷದಲ್ಲಿ ಹತ್ತತ್ರ ಹತ್ತತ್ರ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಜಾಸ್ತಿನ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಜಾಸ್ತಿನ ಸಾಮಾನ್ಯ ಕೂಡುವ ಕಳೆಯುವ ಲೆಕ್ಕ ಗೊತ್ತಿರ್ತಕ್ಕಂಥವರಿಗೂ ಅರ್ಥ ಆಗತ್ತೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿ ಇರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಅರ್ಥ ಆಗಲ್ಲ ಅಂತಂದರೆ ಅದು ಜಾಣ ಮರೆವು ದುರುದ್ದೇಶಪೂರ್ವಕ ಅವರಿಗೂ ಗೊತ್ತು ಅತಿ ಹೆಚ್ಚು ತೆರಿಗೆ ಪಾಲು ಬಂದಿರೋದು ಮೋದಿಯವ್ರ ಕಾಲದಲ್ಲಿ ಅನ್ನೋದು ಅವರಿಗೂ ಗೊತ್ತು ಆದರೆ ಚುನಾವಣೆ ಸಂದರ್ಭದಲ್ಲಿ ಒಂದು ನೆರೆಟಿವ್ ಬಿಲ್ಡ್ ಮಾಡಬೇಕು ಅನ್ನುವಂಥ ದುರುದ್ದೇಶದಿಂದ ಕಾಂಗ್ರೆಸ್ನ ಒಂದು ಟೂಲ್ ಕಿಟ್ ಗ್ಯಾಂಗು ಕೆಲವು ಸಂಗತಿಗಳನ್ನು ಡಿಸೈನ್ ಮಾಡ್ತು ಆ ಡಿಸೈನ್ ಮಾಡಿದ ಅಂಶಗಳಲ್ಲಿ ಇದು ಕೂಡ ಒಂದು ಇದು ಕೂಡ ಒಂದು ಅಕಸ್ಮಾತ್ ಅನ್ಯಾಯ ಆಗಿದೆ ಅಂತ ಅನಿಸಿದರೆ ಐದು ವರ್ಷದ ಹಿಂದೆ ಇವರು ಮುಖ್ಯಮಂತ್ರಿ ಆಗಿದ್ದರು ಆವಾಗಲೇ ಪ್ರಶ್ನೆ ಮಾಡ್ತಿದ್ರು ಏನೂ ಪ್ರಶ್ನೆ ಮಾಡಲಿಲ್ಲ ನೀತಿ ಆಯೋಗ ಎಲ್ಲ ರಾಜ್ಯಗಳಿಗೂ ಪಾಲ್ದಾರಿಕೆ ಇದೆ ಚರ್ಚೆ ನಡೆಸೋದಕ್ಕೆ ಆ ನೀತಿ ಆಯೋಗ ಹೋಗಿ ಹಣಕಾಸು ಆಯೋಗದಲ್ಲಿ ಅಲ್ಲ ನೀತಿ ಆಯೋಗದಲ್ಲೂ ಕೂಡ ಮಾತಾಡ್ತಿದ್ರು ನಮಗೆ ಗ್ರಾಂಟ್ಸು ಯಾವ್ಯಾವುದಕ್ಕೆ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ಅಲ್ಲೂ ಪ್ರಶ್ನೆ ಮಾಡಲಿಲ್ಲ ಹಣಕಾಸು ಆಯೋಗ ಅದನ್ನು ಕೂಡ ಪ್ರಶ್ನೆ ಮಾಡ್ತಿದ್ದರು ಯಾ ಈ ಪರ್ಸೆಂಟೇಜನ್ನು ನಿಗದಿಪಡಿಸಿದ್ದು ಮಾನದಂಡವನ್ನು ನಿಗದಿಪಡಿಸಿದ್ದು ಟೂ ತೌಸಂಡ್ ಟ್ವೆಲ್ ಆ್ಯಂಡ್ ತರ್ಟೀನಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಸಾಲಿನಲ್ಲಿ ಅವತ್ತು ಬಿ ಜೆ ಪಿ ಅಧಿಕಾರದಲ್ಲಿ ಇರಲಿಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಹದಿಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರದಲ್ಲಿತ್ತು ಆವಾಗಲೂ ಅವ್ರು ಪ್ರಶ್ನೆ ಮಾಡಲಿಲ್ಲ ಈಗ ಪ್ರಶ್ನೆ ಮಾಡಿದ್ದು ಅವರಿಗೆ ತನ್ನ ಸಾಧನೆಗಳನ್ನು ಹೇಳ್ಕೊಂಡು ಓಟ್ ಕೇಳೋಕ್ಕಾಗಲ್ಲ ನಂಬರ್ ಒನ್ ನಂಬರ್ ಟು ನೇತೃತ್ವವನ್ನು ಮುಂದಿಟ್ಟು ಈಗ ರಾಹುಲ್ ಗಾಂಧಿ ನೇತೃತ್ವ ಮುಂದಿಟ್ಟರೆ ಅವರ ಪರಂಪರಾಗತ ಸೀಟ್ನಲ್ಲೇ ಸೋಲ್ಸು ಓಡಿಸಿದ್ದಾರೆ ಅವರ ಪರಂಪರಾಗತ ಕ್ಷೇತ್ರಗಳಲ್ಲೇ ಸೋಲ್ ಸೋಡಿಸಿದ್ದಾರೆ ಯು ಪಿನಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಒಂದೇ ಒಂದು ಸೀಟು ಈ ಸರಿ ಅದನ್ನೂ ಗೆಲ್ಲಲ್ಲ ಬರೆದಿಟ್ಕೊಳ್ಳಿ ಈ ಸರಿ ಅದನ್ನೂ ಗೆಲ್ಲಲ್ಲ ಎರಡನೇದು ಎರಡನೇದು ಅವರು ತಾನು ಸ್ಪರ್ಧೆ ಮಾಡಿದ ತೊಂಬತ್ತೈದು ಪ್ರತಿಶತ ಕಾನ್ಸ್ಟ್ಯನ್ಸಿಗಳಲ್ಲಿ ಠೇವಣಿ ಕಳ್ಕೊಂಡ್ರು ಯು ಹಾಗಾಗಿ ಅವರ ನೇತೃತ್ವವನ್ನು ಮುಂದಿಟ್ಕೊಂಡು ಓಟ್ ಕೇಳೋಕ್ಕಾಗಲ್ಲ ಅಲ್ಲಿಗೆ ನೇತೃತ್ವವೂ ಇಲ್ಲ ಹಾಗಿದ್ದಾಗಿ ಇನ್ನೇನು ಮಾಡಬೇಕು ಅವರು ಸುಳ್ಳು ಆರೋಪವನ್ನು ಹೊರಿಸಬೇಕು ಅನುಮಾನವನ್ನು ಸೃಷ್ಟಿ ಮಾಡಬೇಕು ಅನುಮಾನದ ಆಧಾರದಲ್ಲಿ ಲಾಭ ಪಡಿಬೇಕು ಅನ್ನೋ ಒಂದು ಸಂಚಿನ ಭಾಗವಾಗಿ ಆ ರೀತಿ ಒಂದು ಆರೋಪವನ್ನು ಮಾಡಿದ್ದಾರೆ ಹಾಗಿದ್ರೆ ಬರ ಪರಿಹಾರದ ಪ್ರಶ್ನೆ ಮಾಡ್ಕೊಂಡು ರಿಟರ್ಜಿ ಆಗ್ತಾರೆ ಸರ್ ಸುಪ್ರೀಂ ಕೋರ್ಟಿಗೆ ಅಷ್ಟು ಇಲ್ಲದೆ ರಿಟರ್ಜಿ ಹೋಗ್ಬಿಡ್ತಾರೆ ಅಲ್ಲ ಅದು ಕೂಡ ಪಾರ್ಟ್ ಆಫ್ ಪೊಲಿಟಿಕ್ಸು ನೋಡಿ ಪರಿಹಾರದ ಹಣನ ಮಹಾರಾಷ್ಟ್ರಕ್ಕೆ ಕೊಟ್ಟು ಕರ್ನಾಟಕಕ್ಕೆ ಕೊಡದೇ ಇದ್ದರೆ ತಪ್ಪಾಗತ್ತೆ ಅಸ್ಸಾಮಿಗೆ ಕೊಟ್ಟು ತಮಿಳುನಾಡಿಗೆ ಕೊಡದೇ ಇದ್ರೆ ತಪ್ಪಾಗತ್ತೆ ಯಾರಿಗೂ ಕೊಟ್ಟಿಲ್ಲ ಆದ್ದರಿಂದ ಯಾರಿಗೂ ಕೊಡದೇ ಇರೋದ್ರಿಂದ ಹಿಂದೆಯೂ ಕೂಡ ಭಾಳ ಸರಿ ಇಂಥ ಬರ ಮತ್ತು ಅತಿವೃಷ್ಟಿ ಸಂದರ್ಭ ಬಂದಾಗ ಕರ್ನಾಟಕದಲ್ಲಿದ್ದಂಥ ಬಿ ಜೆ ಪಿಯು ಸೇರಿದಂಥ ವಿವಿಧ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ನಿಂದ ಬಿಡುಗಡೆ ಮಾಡಿ ಆಮೇಲೆ ಕೇಂದ್ರದಿಂದ ಬಂದಾಗ ಮರು ಹೊಂದಾಣಿಕೆ ಮಾಡ್ಕೊಳ್ತಿದ್ರು ಎನ್ ಡಿ ಆರ್ ಎಫ್ ಮತ್ತು ಎಸ್ ಟಿ ಆರ್ ಎಫ್ ರೂಲ್ಸ್ ಪ್ರಕಾರ ಅದರ ಮಾನದಂಡಗಳ ಅನುಗುಣವಾಗಿ ಇವತ್ತಿಲ್ಲ ನಾಳೆ ಬಿಡುಗಡೆ ಆಗೇ ಆಗುತ್ತೆ ಅದು ಅವರಿಗೂ ಗೊತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗೇ ಆಗುತ್ತೆ ಬಂದೇ ಬರುತ್ತೆ ಒಂದು ರೂಪಾಯಿ ಹೆಚ್ಚು ಬರಲ್ಲ ಒಂದು ರೂಪಾಯಿ ಕಡಿಮೆನೂ ಬರಲ್ಲ ಆದರೆ ಕೋರ್ಟಿಗೆ ಹೋಗಿದ್ದು ಕೂಡ ನೆರೇಟಿವ್ ಬಿಲ್ಡ್ ಮಾಡುವ ಒಂದು ಉದ್ದೇಶದ ಅನುಗುಣವಾಗಿ ಕೋರ್ಟಿಗೆ ಹೋಗಿದ್ದವರು ಈ ಕೋರ್ಟ್ನಲ್ಲಿ ಎನ್ ಡಿ ಆರ್ ಎಫ್ ಪ್ರಕಾರ ಕೊಡಬೇಕು ಅಂತ ಆದೇಶ ಆಗುತ್ತೆ ಅಂತ ಇಟ್ಕೊಳ್ಳಿ ಸರ್ಕಾರ ಒಪ್ಕೊಂಡಿದೆಯಲ್ಲ ಕೊಡ್ತೀವಿ ಅಂಥೇಳಿ ಕೊಡಲ್ಲ ಅಂತೇಳಿ ಹೇಳಿದೆ ಕೊಡಲ್ಲ ಅಂತ ಬಂದಾಗ ಮಾತ್ರ ಪ್ರಶ್ನೆ ಬರುತ್ತೆ ಕೊಟ್ಟೆ ಕೊಡ್ತಾರೆ ಮಹಾರಾಷ್ಟ್ರಕ್ಕೂ ಕೊಟ್ಟಿಲ್ಲ ಅಸ್ಸಾಮಿಗೂ ಕೊಟ್ಟಿಲ್ಲ ಅಲ್ಲಿ ಬಿ ಜೆ ಪಿ ಸರ್ಕಾರನೇ ಇದೆ ಹಾಗೆ ತಮಿಳ್ನಾಡಿಗೂ ಕೊಟ್ಟಿಲ್ಲ ಕರ್ನಾಟಕಕ್ಕೂ ಕೊಟ್ಟಿಲ್ಲ ತಾರತಮ್ಯ ಎಲ್ಲಿ ಮಾಡಿದೆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕೊಡದೇ ಇದ್ದರೆ ಅದು ತಪ್ಪಾಗುತ್ತೆ ಅಪರಾಧ ಆಗುತ್ತೆ ಪೆಟ್ರೋಲ್ ಸಿಸ್ಟಮಿಗೆ ಬಗೆಯುವ ದ್ರೋಹ ಆಗುತ್ತೆ ಆದರೆ ಹಾಗೇನು ಮಾಡಿಲ್ಲ ಹಾಗೇನು ಮಾಡದೇ ಇರೋದ್ರಿಂದ ಆ ರೀತಿಯಲ್ಲಿ ತಪ್ಪಭಿಪ್ರಾಯ ಹೊರಿಸೋದೇ ಒಂದು ತಪ್ಪಾಗುತ್ತೆ ಮುಂದೊಂದು ದಿನ ಸಿ ಟಿ ರವಿ ಅವರಿಗೆ ಒಳ್ಳೆ ದಿನ ಬರುತ್ತೆ ಒಳ್ಳೆ ದಿನ ಬರುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ನಿಮ್ಮ ಒಳ್ಳೆ ದಿನಗಳನ್ನು ಕಸಿದುಕೊಂಡವರು ಯಾರು ಏನು ನಿಮಗೂ ಯಡಿಯೂರಪ್ಪನವ್ರಿಗೂ ಕದನ ವಿರಾಮ ಆಗಿದೆಯಾ ಬಹಳ ಚೆನ್ನಾಗಿ ಮಾತಾಡಿದ್ರು ಕದನವೇ ನಡೆದಿಲ್ಲ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ನೈನ್ಟೀನ್ ಏಯ್ಟಿ ಏಯ್ಟು ನನ್ನ ಊರಿನಲ್ಲಿ ನಾನು ಅವಾಗ ವಿದ್ಯಾರ್ಥಿ ನನ್ನ ಊರಿನಲ್ಲಿ ಕುಟಪ್ಪನವರು ಅಂತ ಜನತಾ ಪಾರ್ಟಿಯ ಜೆ ಬಿಜೆಪಿಯ ಹೋಬಳಿ ಅಧ್ಯಕ್ಷ ಇದ್ರು ಎಕ್ಸ್ ಸರ್ವಿಸ್ ಮೆನ್ ಅವ್ರ ಹತ್ರ ಹೋಗಿ ನಾನು ನನ್ನನ್ನು ಆಟೋ ಡ್ರೈವರ್ ಚೆಂದು ನೋರು ಈಗಲೂ ಇದ್ದಾರೆ ಆಟೋ ಡ್ರೈವರು ಈಗ ಆಟೋ ಓಡಿಸಲ್ಲ ನನ್ನ ಒಂದು ರೂಪಾಯಿ ಮೆಂಬರ್ ಮಾಡಿದ್ರು ಒಂದು ಕಾಲು ರೂಪಾಯಿ ಮೆಂಬರ್ ಮಾಡಿದ್ರು ಈಗಲೂ ತಮಾಷೆ ಮಾಡ್ತಿರ್ತಾರೆ ಒಂದು ಕಾಲು ರೂಪಾಯಿ ನಿನ್ನ ಕೊಟ್ಟಿಲ್ಲ ಇನ್ನು ಅಂತ ಹೇಳ್ತಿರ್ತಾರೆ ಮೆಂಬರ್ ಮಾಡಿದ್ರು ಕರ್ಕೊಂಡು ಹೋದರು ಕುಟಪ್ನವ್ರ ಹತ್ರ ಕುಟಪ್ನವರು ನನ್ನನ್ನು ಆ ಕ್ಷಣದಲ್ಲಿ ಆನ್ ಸ್ಪಾಟು ನೀನು ಚಿಕ್ಕಮಗ್ರಳಿ ಬೂತಿನ ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ರು ನನ್ನ ಕೈಗೆ ಒಂದು ಧ್ವಜ ಕೊಟ್ಟರು ಮೆಂಬರ್ಶಿಪ್ಪು ಸ್ಲಿಪ್ ಕೊಟ್ಟರು ಒಂದು ಧ್ವಜ ಕೊಟ್ಟರು ನೀನು ಇವತ್ತಿನಿಂದ ಚಿಕ್ಕಮಗಳವಳ್ಳಿ ಬೂತಿನ ಅಧ್ಯಕ್ಷ ನನ್ನ ಊರಿನ ಬೂತಿನ ಅಧ್ಯಕ್ಷ ಅಂತ ಡಿಕ್ಲೇರ್ ಮಾಡಿದ್ರು ನನ್ನ ಮನೆ ಮುಂದ್ಗಡೆ ಒಂದು ನೆರಳು ಮರ ಇತ್ತು ಆ ಮರದ ಮುಂದೆ ಬಾವುಟ ಕಟ್ಟಿದೆ ಬಿ ಜೆ ಪಿ ಬಾವುಟನ ನಮ್ಮಪ್ಪ ಸಾಯಂಕಾಲ ಬಂದರು ಹಿಂಗೆ ಒಂದು ಸರಿ ಹಿಂಗೆ ನೋಡಿದ್ರು ನನ್ನ ಕೇಳಿದ್ರು ಯಾವುದಲ್ಲ ಇದು ಅಂತ ಕೇಳಿದ್ರು ಬಿ ಜೆ ಪಿ ಎಂದೆ ಎರಡನೇ ಪ್ರಶ್ನೆ ನಮ್ಮ ಅಪ್ಪಂದು ಇದಕ್ಕೆ ಅಂದರು ವಾಜಪೇಯಿ ಅದ್ವಾನಿ ಎಂದೆ ಅದೆಲ್ಲ ಅಲ್ಲಾಯ್ತು ಇಲ್ಲಿ ಯಾವನೋ ಅಂದರು ಯಡಿಯೂರಪ್ಪ ಅಂದೆ ಎಷ್ಟು ಜನ ಇದ್ದಾರೆ ನಿಮ್ದು ಯಾವ ಸೀಮೆ ಪಾರ್ಟಿ ನಮ್ಮ ದೇವೇಗೌಡನ ಪಾರ್ಟಿಗೆ ಸೇರ್ಕಾ ಅಂದರು ನಮ್ಮಪ್ಪ ಹೇಳಿದ ಮಾತು ಆಗಷ್ಟೇ ದೇವೇಗೌಡರು ಸಮಾಜವಾದಿ ಜನತಾ ಪಾರ್ಟಿ ಅಂತ ಒಂದು ಪಾರ್ಟಿನ ಕಟ್ಟಿದ್ರು ನಮ್ಮಪ್ಪ ಹೇಳಿದ ಜಾತಿ ಅಭಿಮಾನದಿಂದ ನಾನು ಸೇರ್ಕೊಂಡಿದ್ದು ನೀತಿ ಕಾರಣಕ್ಕೆ ಬಿ ಜೆ ಪಿನ ಭೂತ್ ಅಧ್ಯಕ್ಷನಿಂದ ಇಲ್ಲೇವರೆಗೂ ನನ್ನನ್ನು ಬೆಳೆಸಿದೆ ಅಚ್ಚೆ ದಿನ ಹೌದಾ ಅಲ್ವ ಒಂದು ಇದೊಂದು ಚಾಲೆಂಜು ಎಲ್ಲರ ಜೀವನದಲ್ಲೂ ಥರದ ಪರೀಕ್ಷೆಗಳಾಗಿದ್ದಾವೆ ನರೇಂದ್ರ ಮೋದಿಯವ್ರನ್ನ ಗುಜರಾತ್ನಿಂದಲೇ ಹೊರಗೆಟ್ಟಿದ್ದರು ಗೊತ್ತಿದೆಯಾ ನಿಮಗೆ ಆಮೇಲೆ ಅದೇ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರು ಒಂದು ನಿಮಿಷ ಒಂದು ನಿಮಿಷ ಅದೇ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರು ಇತ್ತೀಚೆಗೆ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಕ್ಕೆ ಹೋಗಿದ್ದೆ ನಾನು ಅವ್ರನ್ನ ಕೆಲವು ಸಂಗತಿಯನ್ನು ಪ್ರಶ್ನೆ ಮಾಡಿದೆ ಆವಾಗ ಅವರೊಂದು ತನ್ನ ಜೀವನದ ಉದಾಹರಣೆ ಕೊಟ್ಟರು ಸಿಟಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಏನು ಪ್ರಶ್ನೆ ಮಾಡಿದರೆ ಅನ್ನೋದು ಹೇಳ್ಬೋದಾ ಹೇಳೋಕ್ಕಾಗಲ್ಲ ನಾನು ಇಲ್ಲಿ ಖಾಸಗಿ ಮಾತಾ ಅವಾಗ ಅವರು ಹೇಳಿದರು ಸಿಟಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಎಂಟರವರೆಗೆ ಐದು ವರ್ಷ ನನಗೆ ಯಾವುದೇ ಜವಾಬ್ದಾರಿ ಇರಲಿಲ್ಲ ನಿನಗೆ ಅಂಥ ಪರಿಸ್ಥಿತಿ ಬರಲ್ಲ ಯು ವಿಲ್ ಗೆಟ್ ಸೂನ್ ಅಂದರು ನನಗೆ ಅವರು ಹೇಳಿದ ಮಾತು ನಿನಗೆ ಅಂಥ ಪರಿಸ್ಥಿತಿ ಬರಲ್ಲ ಆಮೇಲೆ ಮುಂದುವರೆದು ಹೇಳಿದರು ನೀನು ನಂಬ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಕೆಲವೆಲ್ಲ ಡೆಸ್ಟಿನೇಷ ವಜೆಸೆ ಹೋತಾ ಅಂದರು ಕೆಲವೊಮ್ಮೆ ರಾಜಯೋಗ ಬಂದರೆ ಎಲ್ಲ ದಾರಿ ಸುಗಮವಾಗಿಬಿಡ್ತವೆ ಕೆಲವೊಮ್ಮೆ ಈ ಸರಿ ಪ್ರಭಾವ ಇದ್ದರೆ ರಾಜನೂ ಕೂಡ ತೇಲಿಮನೆಯಲ್ಲಿ ಗಾಣ ತಿರುಗಿಸ್ಬೇಕಾಗತ್ತೆ ಹಾಗಾಗಿ ನಾನು ನಮ್ಮ ನಮ್ಮ ಹಿಂದಿನೆಲ್ಲ ಪುರಾಣದ ಕಥೆಯನ್ನೆಲ್ಲ ಕೇಳಿ ಬೆಳೆದಿರೋದ್ರಿಂದ ಕೆಲವೊಮ್ಮೆ ಸಂದರ್ಭಗಳು ಕೂಡ ಪ್ರತಿಕೂಲ ಆಗ್ಬಿಡ್ತವೆ ಪ್ರತಿಕೂಲ ಆಗಿಬಿಡ್ತವೆ ಕೆಲವು ಸಂದರ್ಭಗಳು ಅಲ್ಲ ಯಡಿಯೂರಪ್ಪನವರು ನಿಮ್ಮದು ಕದನ ವಿರಾಮ ಅಲ್ಲ ಒಂದು ಒಂದೇನೆಂದರೆ ನನಗೂ ಅವರಿಗೂ ವೈಯಕ್ತಿಕವಾಗಿ ಯಾವತ್ತೂ ಜಗಳ ಆಗೇ ಇಲ್ಲ ಹ್ಞೂ ಯಾವತ್ತೂ ಜಗಳಾಗಿಲ್ಲ ಯಾವತ್ತೂ ನಾನು ಪಕ್ಷದ ಗೆರೆಯನ್ನು ದಾಟಿಲ್ಲ ಯಾವುದೇ ಸಂದರ್ಭದಲ್ಲಿ ತುಂಬ ಜನ ವೈಯಕ್ತಿಕ ಅಮಿಷ ಒಡೆದಾಗ ಅಂಥ ಸಂದರ್ಭದಲ್ಲೂ ನಾನು ಪಕ್ಷದ ಗೆರೆಯನ್ನು ದಾಟಿಲ್ಲ ಸರ್ ಹಾಗಾಗಿದ್ದರೆ ಈ ಲೋಕಸಭೆ ಸಚಿವ ಆರು ಜನ ಸಚಿವರಾದಂಥವ್ರಿಗೆ ಸೋತಿದ್ದಾರೆ ನಿಮ್ಮ ಹಾಗೆ ಸೋತಿದ್ದಾರೆ ಬಟ್ ಆರು ಜನಕ್ಕೆ ಟಿಕೆಟ್ ಸಿಕ್ಕರೆ ನಿಮಗೂ ಸಿಗ್ಬೋದಿತ್ತಲ್ವ ಯಾಕೆ ನೀವು ಟಿಕೆಟ್ ಕೇಳಿಲ್ವ ಈಗ ಒಂದು ತೊಂಬತ್ತೈದರ ನಂತರ ನನ್ನ ಪಾರ್ಟಿಯೊಳಗೆ ಏನು ಕೇಳಿ ಪಡೆದಿಲ್ಲ ನಾನು ಹಲವಾರು ಸಾರಿ ಉತ್ತರ ಕೊಟ್ಟಿದ್ದೀನಿ ಓಕೆ ನಾನು ಕೇಳಲ್ಲ ಪಕ್ಷ ಕೊಟ್ಟರೆ ನಿಲ್ತೀನಿ ಅಂತ ಅಂದ್ಕೊಂಡಿದ್ದೆ ಒಂದೊಂದು ಕ್ಷಣವೂ ಕೂಡ ಪಾರ್ಟಿಯ ಗೆಲುವಿಗಾಗಿ ವಿನಿಯೋಗಿಸ್ಬೇಕು ಪಕ್ಷವನ್ನು ಗೆಲ್ಲಿಸಬೇಕು ಪಕ್ಷವನ್ನು ಗೆಲ್ಲಿಸಿದರೆ ಗೆಲ್ಸೋದ್ರೊಳಗೆ ನಂದೂ ಒಂದು ಸಹಭಾಗಿತ್ವ ಇದ್ದರೆ ನನ್ನ ಬಗ್ಗೆ ಪಾರ್ಟಿ ಯೋಚನೆ ಮಾಡೇ ಮಾಡುತ್ತೆ ಇಷ್ಟು ವರ್ಷ ಯೋಚನೆ ಮಾಡಿದೆ ಇಷ್ಟು ವರ್ಷ ನನ್ನ ಬಗ್ಗೆ ಯೋಚನೆ ಮಾಡಿದೆ ಒಳ್ಳೆಯದನ್ನೇ ಯೋಚನೆ ಮಾಡಿದೆ ಹಾಗಾಗಿ ಆ ನಂಬಿಕೆ ಮೇಲೆ ಆ ನಂಬಿಕೆ ಮೇಲೆ ಮತ್ತು ನಾವೆಲ್ಲ ಸಿದ್ಧಾಂತಕ್ಕಾಗಿ ರಾಜಕಾರಣ ಮಾಡ್ತಿರೋದ್ರಿಂದ ನಮಗೆ ಸೆಕೆಂಡ್ ಆಪ್ಷನ್ ಇಲ್ಲ ಕೆಲವ್ರ ಮನಸ್ಸಿನಲ್ಲಿ ಆಪ್ಷನ್ ಇರುತ್ತೆ ನನಗೆ ಆಪ್ಷನ್ ಇಲ್ಲ ನನಗೆ ಸಿದ್ಧಾಂತಕ್ಕಾಗಿ ರಾಜಕಾರಣ ಮಾಡ್ತಿರೋದ್ರಿಂದ ಏನಾದರೂ ಪಡ್ಕೊಂಡ್ರೆ ನನ್ನ ಪಾರ್ಟಿನಲ್ಲೇ ಈಗ ಸದಾನಂದಗೌಡರು ನಿವೃತ್ತಿ ಘೋಷಣೆ ಮಾಡಿದ್ರು ಅದಾದ ನಂತರ ಸಿ ಟಿ ರವಿಯವರು ತುಂಬ ಬೆಂಗಳೂರು ನಾರ್ತ್ ಕಾನ್ಸ್ಟಿಟ್ಯೂನ್ಸಿಲಿ ಓಡಾಡೋದಕ್ಕೆ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಶುರು ಮಾಡಿದ್ರು ನಂತರ ಕೆಲವರು ತಮ್ಮದೇ ಪಕ್ಷದ ಮುಖಂಡರು ಸದಾನಂದ ಗೌಡರನ್ನು ಭೇಟಿಯಾಗೋ ಜಾಸ್ತಿ ಆಯಿತು ಏಕಾಏಕಿ ಸದಾನಂದ ಗೌಡರು ಮತ್ತೆ ಆಸಕ್ತಿಯನ್ನು ತೋರ್ಪಡಿಸಿದ್ರು ಸಿ ಟಿ ರವಿ ಅಂಥ ಲೀಡರು ಬೆಂಗಳೂರಿಗೆ ಬಂದು ಎಸ್ಟಾಬ್ಲಿಷ್ ಆಗಬಾರ್ದು ಅನ್ನೋ ಲೆಕ್ಕಾಚಾರ ಇತ್ತು ಎಲ್ರಿಗೂ ಅರ್ಥ ಆಗ್ತಿತ್ತು ಸರ್ ಅದು ನಿಮ್ಮ ಪಕ್ಷದಲ್ಲಿ ಹಿಂಗಿದೆ ಹಣವರ ಸಿ ಟಿ ರವಿ ಏನಾದರೆ ಚಿಕ್ಕಮಗಳೂರಿನಲ್ಲಿ ರಾಜಕಾರಣ ಮಾಡ್ಕೊಂಡಿರಲಿ ಬೆಂಗಳೂರಿಗೆ ಬಂದು ಇಲ್ಲೇ ಒಕ್ಕಲಿಗರ ನಾಯಕತ್ವಕ್ಕಾಗಿ ಬಡದಾಟ ಇರುವಾಗ ಸಿ ಟಿ ರವಿ ಒಬ್ಬರು ಬಂದು ಸೇರ್ಕೊಂಡ್ಬಿಟ್ರೆ ಅಂತ ನಿಮ್ಮ ಪಕ್ಷದಲ್ಲಿ ಚಿಂತೆ ಇದೆ ಅಲ್ಲ ಒಂದೇನೆಂದರೆ ಈ ಸಂದರ್ಭ ಮತ್ತು ಸಾರ್ವಜನಿಕವಾಗಿ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳೋಕ್ಕಾಗಲ್ಲ ಒಂದು ಟೈಮು ಎಲೆಕ್ಷನ್ ಟೈಮು ಹ್ಞೂ ನಾನು ಪ್ರಾಮಾಣಿಕ ಉತ್ತರನೂ ಹೇಳಬೇಕು ಎಲೆಕ್ಷನ್ ಮುಗಿದ್ಮೇಲೆ ಹೇಳ್ತೀರಾ ಒಂದು ಪ್ರಾಮಾಣಿಕ ಉತ್ತರನೂ ಹೇಳಬೇಕು ಖಾಸಗಿಯಾಗಿ ಹೇಳ್ತೀನಿ ಒಂದು ಎರಡನೇದು ಯಾವಾಗಲೂ ಈಗ ನನ್ನ ಕಾರ್ಯವ್ಯಾಪ್ತಿ ಇಡೀ ದೇಶವೇ ಇತ್ತು ಸಂಘಟನಾ ಸಂಘಟನಾತ್ಮಕವಾಗಿ ಇವತ್ತು ನಾನು ರಾಜ್ಯದ ಕೋರ್ ಕಮಿಟಿ ಸದಸ್ಯನಾಗಿದ್ದೀನಿ ರಾಜ್ಯದ ಉದ್ದಗಲಕ್ಕೂ ಓಡಾಡ್ತಾ ಇದ್ದೀನಿ ಯಾರೂ ನಿಯಂತ್ರಿಸಕ್ಕಾಗಲ್ಲ ಯಾರೂ ನಿಯಂತ್ರಿಸೋಕ್ಕಾಗಲ್ಲ ಇವತ್ತಿಗೆ ಇಷ್ಟು ಸಾಕು ಮುಂದಿನ ದಿನಗಳಲ್ಲಿ ಮತ್ತೆ ಉತ್ತರ ಹೇಳ್ತೀನಿ ಈಶ್ವರಪ್ಪ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಎದೆ ಬಗದ್ರೆ ಒಂದು ಭಾಗ ಶ್ರೀರಾಮ ಇನ್ನೊಂದು ಭಾಗ ಬಂದ್ಬಿಟ್ಟು ಮೋದಿ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇ ಯಡಿಯೂರಪ್ಪ ಎದೆ ಬಗದ್ರೆ ಒಂದು ಭಾಗ ಶೋಭಾ ಕರಂದ್ ರಾಜ ಮತ್ತೊಂದು ಭಾಗ ಅವರು ಮಕ್ಕಳು ಅಂತ ಆಮೇಲೆ ಮತ್ತೆ ಏನು ಮಾಡ್ತಾರೆ ಮತ್ತೆ ಯಡಿಯೂರಪ್ಪನವ್ರ ಮಗನಿಗೆ ರಾಜ ಕೊಡ್ತೀರಾ ಶಿವಮೊಗ್ಗದಲ್ಲಿ ಎಂ ಪಿ ಸೀಟ್ ಯಡಿಯೂರಪ್ಪನವ್ರ ಮಗನಿಗೆ ಕೊಡ್ತೀರಾ ಸೊ ನಿಮ್ಮ ಹೈಕಮಾಂಡ್ಗೆ ಯಡಿಯೂರಪ್ಪನವ್ರ ಫ್ಯಾಮಿಲಿ ಮೇಲೆ ತುಂಬ ಪ್ರೀತಿ ಜಾಸ್ತಿನ ಎರಡು ಕೋಟಿ ಕೆಲಸ ನೀವು ಹೇಳ್ತೀರಾ ಎರಡು ಕೋಟಿ ಕೆಲಸ ಕೊಡಿಸ್ತಾ ಇದ್ದೀವಿ ಯಂಗ್ಸ್ಟರ್ಸ್ಗೆ ಅಂತ ನೀವು ರೂಲಿಂಗ್ ಬಂದು ಹತ್ತು ವರ್ಷ ಆಯಿತು ಸರ್ ಅಂದರೆ ಇಪ್ಪತ್ತು ಕೋಟಿ ಜನಕ್ಕೆ ನೀವು ಕೆಲಸ ಕೊಟ್ಟಿರಬೇಕು ಎಲೆಕ್ಷನ್ ಮುಂಚೆನೇ ಒಂದು ಮಾತು ಮಾತಾಡ್ತೀರಾ ಎಲೆಕ್ಷನ್ ಆದ್ಮೇಡೇ ಒಂದು ಮಾತಾಡ್ತೀರಾ ಸರ್ ಇದ್ರ ಬಗ್ಗೆ ನಿಮ್ಮ ನೀನು ಏನು ಸರ್ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ನಮ್ಮ ಬಸವರಾಜ ಬೊಮ್ಮಾಯಿಯವ್ರನ್ನ ಕೂರಿಸಿದಾಗ ಅದು ಎಷ್ಟು ಸಿಂಪತ್ತಿಯನ್ನು ವ್ಯಕ್ತಪಡಿಸಿದ್ರಿಷ ಅದೆಷ್ಟು ಸಿಂಪತಿಯನ್ನು ವ್ಯಕ್ತಪಡಿಸಿದ್ರಿ ಅನ್ನೋದು ನಮ್ಗೆ ಅರಿವಿದೆ ನೀವು ದುರ್ಲಾಭ ಪಡಿಬಾರ್ದು ನೀವು ದುರ್ಲಾಭ ಪಡೆದ್ರೆ ಅದು ದೇಶಕ್ಕೆ ಹಾನಿಯಾಗತ್ತೆ ಬರೀ ಪಕ್ಷಕ್ಕೆ ಹಾನಿ ಮಾತ್ರ ಹಾನಿಯಾಗಲ್ಲ ದೇಶಕ್ಕೆ ಹಾನಿಯಾಗಿದೆ ನೀವು ದುರ್ಲಾಭ ಪಡೆದ್ರಿ ಆ ದುರ್ಲಾಭ ಪಡೆದ್ರೆ ಲೋಕಸಭೆ ಚುನಾವಣೆಯಲ್ಲಿ ದೇಶಕ್ಕೆ ಹಾನಿಯಾಗತ್ತೇನೋ ಅಂತ ಎಚ್ಚರಿಕೆ ಹೆಜ್ಜೆಯನ್ನು ನಮ್ಮ ಪಾರ್ಟಿಯ ವರಿಷ್ಠರು ಇಟ್ಟಿದ್ದಾರೆ ಅದರ ಬಗ್ಗೆ ನನ್ನ ಸಹಮತಿ ಇದೆ ನಿಮ್ಗೆ ಯಾವ ಕಾರಣಕ್ಕೂ ಲಾಭ ದುರ್ಲಾಭ ಆಗಬಾರ್ದು ಕಾಂಗ್ರೆಸ್ ಪಾರ್ಟಿಗೆ ಕಾರ್ತಿಕಿಗಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇನ್ನೊಂದು ಇನ್ನೊಂದು ಪ್ರಶ್ನೆ ನೀವು ಹೇಳಿದ್ರಲ್ಲ ನನ್ನ ಹತ್ರ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಹೇಳಿದರು ಹೇಳಿದ್ರಿ ನೋಡಿ ಇಪ್ಪತ್ತು ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಆಗಿದೆ ತೆರಿಗೆ ಸಂಗ್ರಹ ಆಗಬೇಕು ಅಂದರೆ ಪ್ರೊಡಕ್ಷನ್ ಆಗಲೇಬೇಕು ಬಿಸ್ನೆಸ್ ಆಗಲೇಬೇಕು ಪ್ರೊಡಕ್ಷನ್ ಆಗಬೇಕು ಅಂದರೆ ಜಾಬ್ ಕ್ರಿಯೇಟ್ ಆಗಲೇಬೇಕು ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಜಾಬ್ ಅಂದರೆ ಪ್ರೈವೇಟ್ ನಾನು ಹೇಳಿ ನಾನು ಹೇಳ್ತೀನಿ ಕೇಳಿ ಹನ್ನೆರಡು ಸಾವಿರದ ಮುನ್ನೂರ ಐವತ್ತ್ಮೂರು ಸ್ಟಾರ್ಟ್ಅಪ್ಗಳು ಕ್ರಿಯೇಟ್ ಆಗಿದ್ದಾವೆ ಸ್ಟಾರ್ಟ್ಅಪ್ ಇಂಡಿಯಾದ ಹೆಸರಿನಲ್ಲಿ ಆಯಿತಾ ಐದು ಸಾವಿರದ ಏಳ್ನೂರ ಹದಿಮೂರು ಸ್ಟಾರ್ಟ್ ಮಹಿಳೆಯರ ನೇತೃತ್ವದಲ್ಲಿ ಇದ್ದಾವೆ ಮಹಿಳೆಯರ ನೇತೃತ್ವದಲ್ಲಿ ಏಳು ಕೋಟಿ ಹೊಸದಾಗಿ ಪಿ ಎಫಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಏಳು ಕೋಟಿ ಜನ ಪಿ ಎಫ್ ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂದರೆ ಅಷ್ಟು ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಹೊಸ ಉದ್ಯೋಗ ಸೃಷ್ಟಿಯಾಗಿದೆ ಮುಂಚೆ ಹದಿನೈದು ಕೋಟಿ ಜನ ಪಿ ಎಫ್ ಗೆ ರಿಜಿಸ್ಟ್ರ್ ಮಾಡ್ಕೊಂಡಿದ್ದರೆ ಈಗ ಇಪ್ಪತ್ತೆರಡು ಕೋಟಿ ಜನ ಪಿ ಎಫ್ ಇದ್ದಾರೆ ಏಳು ಕೋಟಿ ಹೊಸದಾಗಿ ಪಿ ಎಫ್ ಪಿಗೆ ಆಗಿದೆ ಅಂದರೆ ಅಷ್ಟು ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ ಒಂದು ವೇಳೆ ಕೋವಿಡ್ ಪ್ಯಾಂಡಮಿಕ್ ಬರೆದೇ ಇದ್ದರೆ ಇನ್ನಷ್ಟು ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಮತ್ತು ಮೂರನೇದಾಗಿ ಪ್ರೊಜೈಲ್ ಫೈ ಎಕಾನಮಿಯಿಂದ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ಬದಲಾಗಿದ್ದು ಈ ಎಲ್ಲ ಉದ್ಯೋಗ ಸೃಷ್ಟಿಯಾದ ಆದ ಕಾರಣಕ್ಕೇ ಉದ್ಯೋಗ ಸೃಷ್ಟಿಯಾಗದೇ ಇದ್ದರೆ ಪ್ರೊಡಕ್ಷನ್ ಆಗೋಲ್ಲ ಪ್ರೊಡಕ್ಷನ್ ಆಗದೇ ಇದ್ದರೆ ಎಕ್ಸ್ಪೋರ್ಟ್ ಆಗೋಲ್ಲ ಎಕ್ಸ್ಪೋರ್ಟ್ ಆಗದೇ ಇದ್ದರೆ ಎಕಾನಮಿಕ್ ಗ್ರೋತ್ ಆಗೋಲ್ಲ ಈ ಎಲ್ಲ ಎಕಾನಮಿಕ್ ಗ್ರೋತ್ ಆಗಿರೋ ಕಾರಣಕ್ಕೋಸ್ಕರನೇ ಅದು ಕಾಣ್ತಾ ಇದೆ ಹೀಗೆ ಇದೂ ಇದೂ ಅರ್ಥ ಆಗದೇ ಇದ್ದರೆ ಇದೂ ಅರ್ಥ ಆಗದೇ ಇದ್ದರೆ ನಾನು ಇನ್ನೇನು ಹೇಳಿ ನಿಮಗೆ ದೊಡ್ಡ ಎಕನಾಮಿಕ್ಸ್ನ ಕರೆಸಿ ಹೇಳಿಸ್ಬೇಕಾಗತ್ತೆ ನನ್ನ ಭಾರತ ಚಿನ್ನ ಚಿನ್ನವನ್ನು ಒತ್ತ ಇಟ್ಟಿತ್ತು ನನ್ನ ಭಾರತ ಪ್ರಧಾನಮಂತ್ರಿ ಯಾರಿದ್ರು ಯಾವ ಸರ್ಕಾರ ಇತ್ತು ಯಾರು ತಪ್ಪು ನೀತಿನೋ ಸೆಕೆಂಡ್ರಿ ನನ್ನ ಭಾರತ ಚಿನ್ನವನ್ನು ಒತ್ತೆ ಇಟ್ಟಿತ್ತು ಇವತ್ತು ನನ್ನ ಭಾರತ ಜಗತ್ತಿನ ಎಪ್ಪತ್ತಾರು ರಾಷ್ಟ್ರಗಳಿಗೆ ನೆರವು ಕೊಡ್ತಾ ಇದೆ ಇದು ನನ್ನ ಭಾರತ ಅಂದರೆ ನೀವು 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 ಹೆಮ್ಮೆ ಪಡಬೇಕಾಗಿರೋದು ಮತ್ತು ದುಃಖ ಪಡಬೇಕಾಗಿರೋದು ದುಃಖ ಪಡಬೇಕಾಗಿರೋದು ನನ್ನ ಭಾರತ ವಿದೇಶಿ ವಿನಿಮಯ ಹೊಂದಿಸದೆ ಚಿನ್ನವನ್ನು ಇಟ್ಟಿತ್ತು ಇವತ್ತು ಹತ್ತತ್ರ ಆರುನೂರ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಹಣ ನಮ್ಮ ಫಾರಿನ್ ಕರೆನ್ಸಿ ಇದೆ ಫಾರಿನ್ ಕರೆನ್ಸಿ ಇದೆ ಸರ್ ಕೆಲವೊಂದು ವಿಷಯದಲ್ಲಿ ನೀವು ಹಿಂದುತ್ವ ಒಂದು ಸ್ಟೇಟ್ಮೆಂಟ್ ಬಂದಾಗ ಕ್ಯಾಲ್ಕುಲೇಷನ್ ಚೆನ್ನಾಗಿ ಕೊಡ್ತೀರಾ ಅದ್ರ ಬಗ್ಗೆ ನಾನೊಂದು ಕ್ಯಾಲ್ಕುಷನ್ ತಗೋಕೆ ಒಂದು ಕ್ವಶನ್ ಕೇಳ್ತೀನಿ ಸರ್ ಹೇಳಿ ಹೇಳಿ ಸರ್ ಇಂಡಿಯಾ ಭಾರತ ಭಾರತ ವ್ಯವಸ್ಥೆಯಲ್ಲಿ ಡೆಮಾಕ್ರಸಿಯಲ್ಲಿ ಹಿಂದುತ್ವ ಅಂದರೆ ಇನ್ ಒಂದು ಹಿಸ್ಟ್ರಿ ಪ್ರಕಾರ ಹೇಳೋ ಪ್ರಕಾರ ಹಿಂದುತ್ವ ಅಂತಂದರೆ ವಿ ಆಫ್ ಲೈಫ್ ಅಂತ ಹೇಳ್ತೀವಿ ಅಂದರೆ ನಾವೇನು ಜೀವನದಲ್ಲಿ ನಡ್ಕೋತೀವಿ ಅದೇ ವಿ ಆಫ್ ಲೈಫ್ ಅಂತ ಹೇಳ್ತೀವಿ ಬಟ್ ಪ್ರಸ್ತುತ ಭಾರತದಲ್ಲಿ ಆಲ್ಮೋಸ್ಟ್ ಎರಡು ಸಾವಿರದ ಮುಂದೆ ಜಾತಿಗಳಿವೆ ಆಲ್ಮೋಸ್ಟ್ ಜುರಾಶ್ರಿಯನ್ಸ್ ಇದ್ದಾರೆ ಜೈನ್ಸ್ ಇದ್ದಾರೆ ಬುದ್ಧಿಸಮ್ ಎಲ್ಲ ಇದ್ದಾರೆ ಇದೆಲ್ಲ ಸೇರಿ ಹಿಂದೂಯಿಸಮ್ ಆಗಿದೆಯಾ ಅಥವಾ ಈ ಬೇರೆ ಧರ್ಮದಿಂದ ಸೇರಿ ಹಿಂದೂ ಹಿಂದೂಇಿಸಮ್ ಆಗಿದೆಯಾ ಸರ್ ಅನ್ನೋದು ಒಂದೊಂದು ಕ್ವಶನ್ ಮತ್ತೆ ಎರಡನೇ ಕ್ವಶನ್ನು ಸರ್ ನೀವು ಸಂವಿಧಾನನ ಬಲಪಡ್ಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಅಂದರೆ ಈಕ್ವಾಲಿಟಿ ಬಿಫೋರ್ ಬಿಫೋರ್ ಲಾ ಅಂತ ಹೇಳುತ್ತೆ ಮತ್ತು ಆರ್ಟಿಕಲ್ ತರ್ಟೀನ್ ಏನು ಹೇಳುತ್ತೆ ಅಂತಂದರೆ ಯಾವುದೇ ಒಂದು ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಆಗೋಲ್ಲ ಅದು ಲಾಗಲ್ಲ ಅಂತ ಇದೆ ಬಟ್ ನೀವು ಯಾವ ಮಾನದಂಡಗಳ ಮೇಲೆ ಇಟ್ಕೊಂಡು ಸಂವಿಧಾನನ ಬಲಪಡ್ಸ್ತಾಯಿದೀರಿ ಅಂತ ಹೇಳಿ ಒಂದು ಕ್ಯಾರಕೇಷನ್ ಮಾಡಿ ಕೇಳ್ಕೊತೀನಿ ಸರ್ ಒಂದು ಹಿಂದುತ್ವ ಅಂದರೆ ಜೀವನ ಪದ್ಧತಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ನಾನಲ್ಲ ನನ್ನ ನಂಬಿಕೆಯೂ ಅದೇನೇ ಅದು ಭಾರತೀಯತೆಯೇ ಹಿಂದುತ್ವ ಅಂತ ಹೇಳಿದೆ ಭಾರತೀಯತೆ ಏನು ಭಾರತೀಯತೆಯ ನೆಲದಲ್ಲೇ ಸರ್ವಧರ್ಮ ಸಮಭಾವ ಇದೆ ಒಂದು ಶ್ಲೋಕ ಇಲ್ಲೇ ಹೇಳಿದ್ದೆ ಒಂದು ಸರಿ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂದರೆ ಅದರ ಅರ್ಥ ಆಕಾಶದಿಂದ ಬೀಳ್ತಕ್ಕಂಥ ಪ್ರತಿಯೊಂದು ಮಳೆ ಸಣ್ಣ ತೊರೆಯಾಗಿ ಹೊಳೆಯಾಗಿ ನದಿಯಾಗಿ ಸಾಗರವನ್ನೇ ಸೇರುವಂತೆ ಯಾವ ದೇವರನ್ನು ಯಾರು ಎಲ್ಲಿ ಹೇಗೆ ಪೂಜಿಸಿದರೂ ಅದು ಅಂತಿಮವಾಗಿ ಸರ್ವಶಕ್ತನಾಗಿರ್ತಕ್ಕಂಥ ಭಗವಂತ ಒಬ್ಬನೇ ಅಲ್ಲಿಗೆ ಸೇರುತ್ತೆ ಅನ್ನೋದ್ರ ಅದು ತಾತ್ಪರ್ಯ ಇಲ್ಲಿ ನೂರಾರು ಮತಗಳು ನಿರ್ಮಾಣ ಆಗಿರೋದಕ್ಕೆ ಕಾರಣವೇ ಈ ರೀತಿ ಸರ್ವಬದರ್ವ ಸಮಭಾವ ಇರೋ ಕಾರಣಕ್ಕೆ ಒಂದು ವೇಳೆ ಇರಾನ್ ಆಗಿದ್ದರೆ ಅಫ್ಘಾನಿಸ್ತಾನ್ ಆಗಿದ್ದರೆ ಇನ್ನೊಂದು ಹೆಸರು ಹೇಳಿದರೆ ನಿಮ್ಮನ್ನು ಇಟ್ಕೊಂಡು ಬಿಡೋರು ಇಲ್ಲ ಆ ಪರಿಸ್ಥಿತಿ ಇಲ್ಲ ಅದೇ ಹಿಂದುತ್ವ ಹಿಂದುತ್ವ ಯಾವುದು ಅಂದರೆ ಮತೀಯವಾದ ಅಲ್ಲ ಹಿಂದುತ್ವ ಯಾವುದು ಅಂದರೆ ಇನ್ಕ್ಲೂಸಿವ್ನೆಸ್ ಒಳಗೊಳ್ಳುವಿಕೆ ಎಲ್ಲವನ್ನೂ ನಂದು ಅಂತ ಒಪ್ಕೊಳ್ಳೋದಿದೆಯಲ್ಲ ಅದು ಹಿಂದುತ್ವ ಆ ನಂದು ಅಂತ ಒಪ್ಕೊಳ್ಳೋದ್ರಿಂದಲೇ ಹಿಂದುತ್ವ ಉಳಿದಿರೋದು ಇನ್ನೊಂದು ನೀವು ಹೇಳಿದ್ರಿ ಸಂವಿಧಾನ ಬಲಗೊಳಿಸೋದು ಕೂಡ ಕೂಡ ಧರ್ಮ ಅವರು ನಾನು ಹೇಳಿದ್ರೆ ಹಿಂದುತ್ವ ಧರ್ಮ ಅಲ್ಲ ಧರ್ಮ ಅನ್ನುವಂಥ ಭಾರತೀಯತೆಯ ಕಾನ್ಸೆಪ್ಟು ಮತ್ತು ರಿಲೀಜನ್ ಕಾನ್ಸೆಪ್ಟ್ನ ಎರಡರಕ್ಕೂ ಬಹಳ ಅಗಾಧವಾದ ವ್ಯತ್ಯಾಸ ಇದೆ ಪಾಶ್ಚಾತ್ಯರು ಬಳಸ್ತಕ್ಕಂಥ ರಿಲೀಜನ್ನು ಮತೀಯವಾದವನ್ನು ಉಲ್ಲೇಖಿಸುತ್ತೆ ಧರ್ಮ ಅನ್ನೋದು ಯೂನಿವರ್ಸಲ್ ಧರ್ಮ ಮತ ಅಲ್ಲ ಮತ ಇಲ್ಲಿ ಕೂತಿರೋ ಒಬ್ಬೊಬ್ರದ್ದು ಒಂದೊಂದು ಮತ ಇರ್ಬೋದು ಮತಿಗೊಂದು ಮತ ಆ ಮತಿಗೊಂದು ಮತ ಇರ್ಬೋದು ಆದರೆ ಧರ್ಮ ಯೂನಿವರ್ಸಲ್ ಯಾವುದು ಧರ್ಮ ಜಗತ್ತಿನ ಎಲ್ಲದರ ಒಳ್ಳೆ ಮಟ್ಟವನ್ನು ಒಳ್ಳೆಯದನ್ನು ನೀವು ಧರ್ಮ ಅಂತ ಕರಿಬೋದು ಕೆಟ್ಟದ್ದನ್ನು ಅಧರ್ಮ ಅಂತ ಕರಿಬೋದು ಇದರಲ್ಲಿ ಏನಾದರೂ ಮನುಕುಲದಿಂದ ಹೊರತು ಹೊರತಾಗಿದೆಯಾ ಇಲ್ಲ ಮನುಕುಲವನ್ನು ಒಳಗೊಂಡಂತೆ ಸೃಷ್ಟಿಯನ್ನು ಒಳಗೊಂಡಂತೆ ಇರೋದು ಧರ್ಮ ಬರೀ ಮನುಷ್ಯರು ಮಾತ್ರ ನಮ್ಮ ಪೂರ್ವಿಕರು ನಮ್ಮ ಋಷಿಮನಿಗಳು ಬರೀ ಮನುಷ್ಯರ ಬಗ್ಗೆ ಮಾತ್ರ ಯೋಚನೆ ಮಾಡಲಿಲ್ಲ ಅವರು ಜೀವ ಜಲ ಜಡ ಚೇತನ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿದ್ರು ಆ ಕಾರಣಕ್ಕೋಸ್ಕರನೇ ಹಕ್ಕಿ ಕುಡಿಯೋಕ್ಕೆ ನೀರಿಡಿ ಏನು ಅಂಥದ್ನ ಸಾವಿರಾರು ವರ್ಷದಿಂದನೇ ಹೇಳಿದರು ಹೋದ ವರ್ಷ ಇಲ್ಲೇ ನೀವು ನಮ್ಮ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ರಿ ತಮಾಷೆ ಮಾಡಿದ್ರಿ ಅದು ಬಿಸಿ ನಿಮಗೂ ತಟ್ಟು ಅದೇನಾಯಿತು ಎಲ್ಲರಿಗೂ ಗೊತ್ತು ಈ ಗ್ಯಾರಂಟಿಯಿಂದ ಎಷ್ಟು ಜನ ಲಾಭ ಪಡ್ಕೊಂಡವರೆ ಅಂದರೆ ಗೃಹಲಕ್ಷ್ಮಿಯಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಲಾಭ ಪಡ್ಕೊಂಡವ್ರೆ ಶಕ್ತಿಯಿಂದ ಒಂದು ಕೋಟಿ ಜನ ಲಾಭ ಪಡ್ಕೊಂಡವ್ರೆ ಗೃಹ ಜ್ಯೋತಿಯಿಂದ ಒಂದು ಕೋಟಿ ನಲ್ವತ್ತು ಲಕ್ಷ ಲಾಭ ಪಡ್ಕೊಂಡವ್ರು ಅನ್ನ ಭಾಗಿಯಿಂದ ಒಂದು ಕೋಟಿ ಐವತ್ತು ಲಕ್ಷ ಲಾಭ ಪಡ್ಕೊಂಡವ್ರೆ ಈ ಗ್ಯಾರಂಟಿನ ಶಬ್ದಯಿಂದ ಹೆದ್ರಕೊಂಡು ಕಾಂಗ್ರೆಸ್ ಗ್ಯಾರಂಟಿಯನ್ನು ಅದನ್ನು ಕಾಪಿ ಮಾಡ್ಕೊಂಡು ಮೋದಿ ಗ್ಯಾರಂಟಿ ಮಾಡಿ ಒಂದು ಜುಂಬ್ಲಾ ಗ್ಯಾರಂಟಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನನ್ನ ಆರೋಪ ಮೋದಿ ಗ್ಯಾರಂಟಿ ಆಯುಷ್ಮಾನ್ ಭಾರತ್ ಯಾರು ಕೊಟ್ಟಿದ್ದು ಕಿಸಾನ್ ಸಮ್ಮನ್ ಯಾರಿಗೆ ಯಾರು ಕೊಟ್ಟಿದ್ದು ನಿಮಿಷ ಮೋದಿ ಗ್ಯಾರಂಟಿ ದೇಶ ರಕ್ಷಣೆ ಮಾಡುತ್ತೆ ಭಯೋತ್ಪಾದಕರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಮೋದಿ ಗ್ಯಾರಂಟಿ ಭಯೋತ್ಪಾದಕ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಬ್ರದರ್ಸ್ ಅಂತ ಕರೆಯೋದಲ್ಲ ಮುಸಲ್ಮಾನ ಮುಸಲ್ಮಾನ ಎಲ್ರು ಭಯೋತ್ಪಾದಕರಲ್ಲ ದುರ್ದೈವ ಸಂಗೀತಿ ಸಿಕ್ಕ ಸಿಕ್ಕಿರೋ ಭಯೋತ್ಪಾದಕರಲ್ಲಿ ಬಹುತೇಕ ಜನ ಮುಸಲ್ಮಾನ್ ದುರ್ದೈವ ಆ ಸಮಾಜ ಯೋಚನೆ ಮಾಡಬೇಕು ಹೌದು ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ನಾವು ಹೃದಯದಲ್ಲಿ ಇಟ್ಟಿದ್ದೀವಿ ನೀವು ಇಟ್ಕೊಂಡಿದ್ದೀರಿ ಅಲ್ವಾಗ ಗೊತ್ತಿಲ್ಲ ಖಂಡಿತ ಸರ್ ನಾವು ಇಟ್ಕೊಂಡು ನೀವು ಇಟ್ಕೊಂಡಿದ್ದೀರಲ್ಲಿ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಆದರೆ ಭಯೋತ್ಪಾದಕರನ್ನ ಅವನ ಯಾರೋ ಯಾರು ತಾಹ ಅವನ ಹೆಸರೇನೋ ಮತಿನ್ ತಾಹ ಮತಹ ಮುಜಾಮಿಲ್ ಇವ್ರನ್ನ ಭಯೋತ್ಪಾದಕರನ್ನು ಕರಿಬೇಕ ಮಾಡುವ ಅವ್ರನ್ನ ಬ್ರದರ್ಸ್ ಅನ್ನೋಕ್ಕಾಗತ್ತಾ ಸರ್ ಬ್ರದರ್ ಅಲ್ಲ ನಾನು ಬ್ರದರ್ಸ್ ಅನ್ನೋಕ್ಕಾಗಲ್ಲ ಹಾಗಾಗಿ ಈ ಗ್ಯಾರಂಟಿದೇನು ಹೇಳಿದ್ರಲ್ಲ ನೀವು ಜನ ಓಟ್ ಕೊಟ್ಟಿದ್ದಾರೆ ಗೆಲ್ಸಿದ್ದಾರೆ ಋಣ ತೀರಿಸೋ ಕೆಲಸ ಮಾಡ್ತಾ ಇದ್ದೀರಿ ತೀರಿಸಿದಿರಿ ನೀವು ಋಣ ತೀರಿಸಲೇಬೇಕು ಐದು ವರ್ಷ ತೀರಿಸ್ಬೇಕು ಋಣನ ತೀರಿಸಿ ನಾವು ನಮ್ಮ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ ಬೇಡುವವನನ್ನು ನೀಡುವವನನ್ನಾಗಿ ಮಾಡುತ್ತೆ ಅದು ಮೋದಿ ಗ್ಯಾರಂಟಿ ಅದೇ ನಾಳೆ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ ಆ ಬದುಕನ್ನು ಬದಲಾಯಿಸೋದು ಭವಿಷ್ಯವನ್ನು ಬದಲಾಯಿಸುತ್ತೆ ಅದು ಮೋದಿ ಗ್ಯಾರಂಟಿ ಈ ಈ ಗ್ಯಾರಂಟಿಗಳು ಹರಕೆ ಕುರಿ ಮಾಡುತ್ತೆ ಅದೇ ಸರ್ ಅದೇ ಹರ್ಕೆ ಕುರಿ ಮಾಡುತ್ತೆ ಕೇಳಿಸ್ಕೊಳ್ಳಿ ಹೆಂಗೆ ಹರಕೆ ಕುರಿ ಮಾಡುತ್ತೆ ಗೊತ್ತಾ ಹರಕೆ ಕುರಿ ಗೊತ್ತಿಲ್ಲ ನಿಮಗೆ ಬಹುಶಃ ಈ ಹರಕೆ ಕುರಿಗೆ ಮೇ ತಿನ್ನೋಕ್ಕೆ ಚೆನ್ನಾಗಿ ಸೊಪ್ಪು ಸದ್ಯ ಎಲ್ಲ ಮೇವೆಲ್ಲ ಹಾಕ್ತಾರೆ ಚೆನ್ನಾಗಿ ತಿಂತಾ ಇರುತ್ತೆ ಆಮೇಲೆ ಮೈ ತೊಳೆದು ನಾಮ ಇಡ್ತಾರೆ ಆಮೇಲೆ ಕೊಳ್ಳಿಗೆ ಒಂದು ಹಾರನೂ ಹಾಕ್ತಾರೆ ತಮಟೆ ಬಡ್ಕೊಂಡು ಮನೆ ಮನೆ ಮುಂದೆ ಆರತಿನೂ ಬೆಳೀತಾರೆ ಆಮೇಲೆ ಏನು ಮಾಡ್ತಾರೆ ಹೇಳಿ ಆಮೇಲೆ ಏನು ಮಾಡ್ತಾರೆ ಹೇಳಿ ಇದು ಇದು ಓಟ್ ತಗೊಳ್ಳುವಂತ ಉದ್ದೇಶದಿಂದ ಜನರ ಹರಕೆ ಕುರಿ ಮಾಡ್ತಾ ಇದೀರಿ ಅವ್ರ ಬದುಕು ಬದಲಾಯಿಸೋದಕ್ಕೆ ಏನ್ ಯೋಜನೆ ಮಾಡಿದ್ರೆ ಫ್ರಿಜ್ ತಗೊಂಡ್ರೆ ಒಂದು ಫ್ಯಾಮಿಲಿ ಒಂದು ಮಗುಗೆ ಸೈಕಲ್ ಕೊಡಿಸುತ್ತೆ ಅದೇನು ಎಕನಾಮಿ ಬೇರೆ ನೀವು ಕೊಟ್ಟಿದೀರಿ ಸಂತೋಷ ಹೌದು ಸರ್ ಫ್ರೀ ಎಜುಕೇಶನ್ ಮಾಡಿದ್ರೆ ಹೈಯರ್ ಎಜುಕೇಶನ್ ಫ್ರೀ ಮೋದಿ ಒಂದ್ ರೂಪಾಯಿ ಅಲ್ಲ ನೀವು ನಾನು ಹೇಳಿದ ಮಾಡಿದ್ರೆ ಬದುಕ್ ಬದಲಾಗ್ತಿತ್ತು ನಿಮಗೆ ಇವತ್ತು ಜನ ನೋಡಿ ಆಯುಷ್ಮಾನ್ ಭಾರತ್ ಐದು ಲಕ್ಷ ರೂಪಾಯಿವರೆಗೂ ಮೆಡಿಕಲ್ ಬಿಲ್ ಅನ್ನು ಮೋದಿ ಕಟ್ತಾರೆ ಒಂದು ಯೋಜನೆಗೆ ಸಮಯ ಇಲ್ಲ ನೀವು ವರ್ಷಕ್ಕೆಲ್ಲ ಸೇರಿದ್ರು ಇಪ್ಪತ್ನಾಲ್ಕು ಸಾವಿರ ಕೊಡ್ತೀರಿ ಅದೇ ಸರ್ ಉಜ್ವಲ ಯೋಜನೆ ಕೇಳಿ ಬ್ರದರ್ ಸಮಯ ಕಡಿಮೆ ಇದೆ ಒಂದು ನಿಮಿಷ ಕೇಳು ಬ್ರದರ್ ಒಂದು ಯೋಜನೆಗೆ ಸಮ ಇಲ್ಲ ಎಲ್ಲ ಯೋಜನೆಯೂ ಸೇರಿಸಿದ್ರೆ ಮೋದಿ ಕೊಡುವ ಆಯುಷ್ಮಾನ್ ಭಾರತಕ್ಕೆ ಸಮ ಇಲ್ಲ ಅದು ಒಂದರಲ್ಲಿ ಐದು ಲಕ್ಷ ರೂಪಾಯಿ ಬೆನಿಫಿಟ್ ಇದೆ ಅದು ಒಂದರಲ್ಲಿ

ನಾನು ನಾನು ಹುಟ್ಟಿದಾಗ ಪೆಟ್ರೋಲ್ ಬೆಲೆ ಒಂದು ಕಾಲು ರೂಪಾಯಿ ಇತ್ತು ಖಂಡಿತ ಸರ್ ಕಾಂಗ್ರೆಸ್ಸು ನಾನು ಓಟ್ ಹಾಕೋ ಬಂದಾಗ ಓಟ್ ಹಾಕೋ ಲೆವೆಲಿಗೆ ಬಂದಾಗ ಐವತ್ತೇಳು ರೂಪಾಯಿ ತಂದಿತ್ತು ಅವಾಗ ಕಾಂಗ್ರೆಸ್ ಅಧಿಕಾರದಲ್ಲಿ ಸಿಟಿ ರವಿ ಅವರ ಧನ್ಯವಾದ ಎಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್